esta mañana, no me esta mañana, eh. Alu mamposa, lu mamposa, lu. ಅಯ್ಯೋ ದೇವ್ರೆ, ಹೋದ ತಕ್ಷಣ ಮಲ್ಕೊಳ್ದೆ ಸಾರ್ ಹೇಳಿರೋದನ್ನೆಲ್ಲ ಹುಷಾರಾಗಿ ಮಾಡಿ. ಯಾವಾಗ್ಲೂ ತಮಾಷೆನೆ ನಿನ್ಗೆ, ಬಂದ ಕೆಲ್ಸ ನೋಡೋದ್ ನಾನೋದಿಲ್ಲ ನೋಡು. ಯಾಕಕ್ಕ ಅವಳನ್ ಬೈತಿರ್ತೀಯ? ಅವಳು ಇದ್ರೆ ತಾನೇ ನಮ್ಗೆಲ್ರಿಗೂ ಖುಷಿ. ಮಾತಾಡೆ, ಎಷ್ಟ್ ಗಂಟೆಗೆ ಫ್ಲೈಟು? 10ನೇ ತಾರೀಕು. ಕೆಲವು ದಿನಗಳು ನಿನ್ಗೆ ಹಾವು ಚೇಳುಗಳಿಂದ ಬಿಡುಗಡೆ ಅಲ್ವಾ? ಏನ್ ಬಿಡುಗಡೆ ನಿಂತಲೆ, ಅಲ್ಲಿರೋ ಮುದುಕರಿಗಿಂತ ಇಲ್ಲಿರೋ ಹಾವುಗಳೇ ಎಷ್ಟೋ ಪರವಾಗಿಲ್ಲ. ನಮ್ ರಕ್ತನ್ ಕುಡಿಯುವಂತ ಹಾವುಗಳು ಚೇಳುಗಳಿಗೆ ಏನು ವ್ಯತ್ಯಾಸ ಇಲ್ಲ. ಇಲ್ಲಿರ ಬದಲು ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ನಮ್ ಮಾವನ ಜೊತೆ ಇನ್ ತೋರಿಸ್ತೀಯಾ? ಊರಿಂದ ಒಬ್ಬಟ್ಟು ಉಂಡೆಗಳ ತರಣ ಅನ್ಕೊಂಡೆ. ಈ ಕೊಡಲ್ಲ ಹೋಗಿ. ಇಲ್ಲ ಹೋಗು. ಸ್ಟಾಪ್ ಸ್ಟಾಪ್, ಏನಮ್ಮ ಇಲ್ಲಿ ನಿಂತಿದ್ಯಾ? ಅಣ್ಣ ರಾಜಿ ಅಕ್ಕ ನೋಡಕ್ ಬಂದಿದ್ದೆ. ಅಲ್ಲಿ ಯಾಕೆ ಹೋಗ್ತೀಯಾ? ಟೈಮ್ ಆಗಿಲ್ಲ ನನಗೆ, ಹೋಗ್ ನೀನು. ಇಲ್ಲ ಅಣ್ಣ, ಮಾತಾಡ್ಬೇಕು ಬಾಂದ್ರು. ಸರಿ, ಚಕ ಚಕ ಅಂತ ಹೋಗ್ಬೇಕು, ಚಕ ಚಕ ಅಂತ ಬರ್ಬೇಕು, ಗೊತ್ತಾಯ್ತಾ? ಸರಿ ಅಣ್ಣ. ಸರಿ ಅಂತ ಸ್ವಲ್ಪ ನಗ್ನಾಗ್ತಾಳು. ಸರಿ ಅಣ್ಣ. ಸರಿ ಬಿಡು, ಏ ಹೋಗ್ಲಿ ಬಿಡು. ಅಕ್ಕ, ನಾನೇ ನಿನ್ನ ನೋಡಕ್ ಬರೋಣ ಅನ್ಕೊಂಡಿದ್ದೆ. ತಗೋ, ಇದನ್ ನನ್ ಮಕ್ಕಳು ಕೊಟ್ಬಿಡು. ಏನಕ್ಕ, ನೀನು ನನ್ ಜೊತೆ ಊರಿಗೆ ಬರ್ತೀಯ ಅನ್ಕೊಂಡೆ? ನನಗೆ ತಾಳಿ ಕಟ್ಟದವನು ಕೈ ಚಾಚಿ ದುಡ್ಡಿಸ್ಕೊಂಡಿದ್ದಂತಾನೆ. 3 ವರ್ಷದ ಕಾಂಟ್ರಾಕ್ಟ್ ನೋಡ್ತಿದ್ದಂಗೆ ಮುಗ್ದೋಗ. ಥೈಲ್ಯಾಂಡ್ ಅಂತಿದ್ದಾರೆ, ಏನ್ ಕೆಲ್ಸ ಅಂತ ಕೇಳ್ಕೊಂಡ್ರ? ನಮ್ಗೇನ್ ಹೇಳಿ ಕರ್ಕೊಂಬಂದಿದ್ದಾರೆ? 8 ಅವರ್ ಕೆಲ್ಸ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಕತ್ತೆಗಳ ತರ 24 ಗಂಟೆನೂ ಚಾಕ್ರಿ ಮಾಡ್ತಿಲ್ವಾ? ಹಾಗೆ ಮುಗಿಯತ್ತೆ ಬಿಡು. ಅದಕ್ ಮೀರಿ ಏನಾದ್ರು ನಡೆದ್ರೆ ಕತ್ತಿ ಇದೆಯಲ್ಲ, ಕುಯ್ದ್ ಬಿಡ್ತೀನಿ. ಬರ್ತೀನಮ್ಮ. ಅಕ್ಕ, ಮನೆಯವ್ರಿಗೇನಾದ್ರೂ ಹೇಳ್ಬೇಕಾ? ನನ್ ಗಂಡನ್ ನೋಡಿದ್ರೆ ಕೊಚ್ಚಾಕ್ಬೇಕು ಅನ್ನಿಸ್ತಿದೆ ಅಂತ ಹೇಳು. It's a healthy snack your cell phone while you're taking a selfie. Be a bad you not disturbed if you're wealthy. Make you want a street screaming. Manmacho.
ಏನಪ್ಪಾ ಇಲ್ಲಿ ಜೇಬು ಕತ್ರಿ ಹಾಕೋರು ಬೇಜಾನ್ ಜನ ಇದಾರೆ, ಸ್ವಲ್ಪ ಹುಷಾರಾಗಿ ನೋಡ್ಕೋ. ಏನು ಹೇಳಿದ ಅರ್ಥ ಆಯ್ತಾ? ಏ ನಮ್ಮ ಅಣ್ಣಂಗೆ ಬೇಕಾಗಿರೋ ವಿಷಯ ಮಾತ್ರ ಕಿವಿಗೆ ಬೀಳೋದು. ನಾನು ಹೇಳೋದು ಹೇಳಿದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಹೋಗಪ್ಪ. ನಿನಗೆ ನೀನೆ ರಾಜ, ಬಾರಿಸು ನೀನು ಬಾಜ, ಗ್ಯಾಂಬ್ಲಿಂಗ್ ಗೇಮಿನ ರಾಜ, ಪ್ರಾರಂಭಿಸು ರಾಜ. ನಿನಗೆ ಯಾರು ಪೋಟಿ, ನಿನಗೆ ನೀನೆ ಸಾಟಿ. ಯಾರೆಂದು ತಿಳಿದುಕೋ, ಸ್ವಂತ ದಾರಿ ಮಾಡಿಕೋ, ಅವಕಾಶನ ಹಿಡಿದುಕೋ, ಹೆಜ್ಜೆ ಇಟ್ಟು ನೀ ಮುನ್ನಡಿ. ಸಿಕ್ಕಿದ್ದು ಬಾಚಿಕೊಂಡ್ರೆ ಅನುಮಾನ ಯಾರಿಗೂ ಬರಲ್ಲ, ದುಬಾರಿ ವಸ್ತು ಕಂಡರೆ ಆ ಕ್ಷಣವೇ ಮಾಯವಾಗುತ್ತೆ. ಯಾರು ನಮಗೆಲ್ಲ ಕೋಟಿ, ಯಾರೆಲ್ಲ ನಮಗೆ ಸಾಟಿ, ಕಾನೂನಿಗೆ ಕಾಲದ ಹಾಗೆ ಕೈ ಚಲಕ ನಮದು. We take whatever we can get, grab the loot from the pockets and split. We ain't gonna stop until we rich. Rockstar robbers, we never gonna quit. Take it all, US dollars to the beach. Dress like rupees, catch you when you coming out the movie. Make us give you a two piece. We want us forever, so it's not the only cool. Everything valuable. ಸರ್, ನನ್ನ ಬ್ಯಾಗಲ್ಲಿ ದುಡ್ಡು ಇರ್ಲಿಲ್ಲ ಸರ್, ಆದ್ರೆ ಈ 2000 ರೂಪಾಯಿ ಹೇಗ್ ಬಂತು ಅಂತ ನಂಗೆ ಗೊತ್ತಿಲ್ಲ. ನಾನು ಹೇಳಿಲ್ವ ಸರ್, ನನಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ. ದೇವ್ರು ಮಾಡಿರ್ತಾನೆ. ಗಾಡಿ ಸ್ವಲ್ಪ ಸರಿ ಹಾಕ. ಬಡವರ ತಂಟೆಗೆ ಹೋಗಲ್ಲ ಹೋಗಲ್ಲ, ಪರ್ಸು ಸಿಕ್ಕ ಸಾಕಷ್ಟೇ ನಮಗೆ ಬೇಕು. ಲೋಟೆ ಮಾಡಿರವರನ್ನು ಬಿಡಬಿಲ್ಲ, ಸದ್ದಿಲ್ಲದ ಕೆಲಸ ಮಾಡುತ್ತಾ ಹೋಗ್ತಿರ್ತೀವಿ. ದೇಶಾನೆ ಬದಲಿಸ್ತೀವಿ, ಮೋಸಾನೆ ಮಾರ್ಕ ನಮ್ಮದು. ಕಲರ್ಫುಲ್ ಬಟ್ಟೆ ಹಾಕಿ ಕಸ್ಟಮರ್ಗೆ ನಾಮ ಹಾಕ್ತೀವಿ. ಕಲ್ಲು ಕೂಡ ವಜ್ರವಾಗುತ್ತೆ, ನಾಳೆಗೆ ದಾರಿಯಾಗುತ್ತೆ. ಮೋಸ ಒಂದೇ ನಮ್ಮ ಮಾರ್ಗ, ಸಿಕ್ಕಿಬಿದ್ರೆ ದಾರಿಯ ಚೇಂಜು. ದಾರಿಗಳ ಕೊರತೆ ಇಲ್ಲ, ಪ್ರತಿ ದಾರಿ ನಮಗೆ ಸುಲಭ. ಅವಕಾಶ ನಮ್ಮನ್ನು ಹುಡುಕುತ್ತ ಎಂದು ಬರಲ್ಲ ಮಗ. ಇದು ಲೋಕಸಾಧಿ, ಇದು ಲೋಕಸಾಧಿ, ಇದು ಲೋಕಸಾಧಿ. ರಾಕ್ಸ್ಟಾರ್ ರಾಬರಿ, ಟೇಕ್ ದಟ್ ಸ್ಲೋ ಬ್ರದರ್. ರಾಕ್ಸ್ಟಾರ್ ರಾಬರಿ, ಟೇಕ್ ದಟ್ ಸ್ಲೋ ಬ್ರದರ್. ರಾಕ್ಸ್ಟಾರ್ ರಾಬರಿ, ಟೇಕ್ ದಟ್ ಸ್ಲೋ ಬ್ರದರ್. ರಾಕ್ಸ್ಟಾರ್ ರಾಬರಿ, take that slow, brother. Rockstar robbery. Teru nidde bartha ile teru hogtini hog malko cha ela patiro ee bank avaru idaralla ee bank avaru ನಿನ್ ಮನೆನ ಒಳ್ಳೆ ಬೆಲೆಗ್ ತಗೋತೀನಿ ಅಂತಿದಾರಪ್ಪ, ಕೊಟ್ಬಿಟ್ಟು ಏನ್ಕೋ. ಈ ಸೂಪರ್ ಬಾಯ್ ಮೇಲೆ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಅದನ್ನ ಸ್ಕೂಲ್ಗೆ ಸೇರಿಸ್ಬಿಡಣ. ನೀನು ಸ್ವಲ್ಪ ದುಡ್ಡು ತಗೊಂಡು ಅದನ್ನ ಬಿಸ್ನೆಸ್ ಮಾಡ್ಬಿಡು. ನೀವಿಬ್ರು ಸೆಟ್ಲ್ ಆಗ್ಬಿಟ್ರೆ ನಾನು ಸೆಟ್ಲ್ ಆದಂಗೆ. ಏನಂತೀಯ? ಅದು ಮಾಮ, ಅದು ಸ್ವಲ್ಪ ಸಿಕ್ಕಲಿದೆ. ಏನ್ ಸಮಸ್ಯೆ? ಈ ಸೂಪರ್ ಇದನ್ನಲ್ಲ. ಹೌದು, ಸೂಪರ್ ಕತೆ ಏನು ಹೇಳ್ತೀನಿ. ಅದು ಸೂಪರ್ ಅವರ ಸ್ವಂತ ಊರು ರಾಯಚೂರು. ಏನು ರಾಜಸ್ಥಾನ? ರಾಜಸ್ಥಾನ. ಅವನ್ ಬಂದು ಫ್ಯಾಮಿಲಿ ಎಲ್ಲ ಹೋಗಿ ವಾಲ್ ಪೇಂಟಿಂಗ್ ಮಾಡ್ತಾ ರೋಡಲ್ಲಿ ಗೊಂಬೆಗಳು ಮಾಡ್ತಾ ಇರ್ತಾರಲ್ಲ, ಆ ತರದ ರಾಜಸ್ಥಾನ್ ರೋಡಲ್ಲಿ. ಸರಿ. ಅವಾಗ ಸೂಪರ್ ಚಿಕ್ಕ ಹುಡುಗ, ಅವರು ಊರೂರು ಸುತ್ತಾಡಿ ವ್ಯಾಪಾರ ಮಾಡೋರು. ಸರಿ.
ಸಂತೋಷದಲ್ಲಿ ಇದ್ದವ್ರ ಕುಟುಂಬದಲ್ಲಿ ಓಡಿ ಅನ್ನೋನ್ ಬಂದು ಲಾರಿಯಿಂದ ಗುದ್ದಿದ್ರಿಂದ ಅವ್ರ ಅಪ್ಪ ಅಮ್ಮ ಸ್ಪಾಟ್ ಅಲ್ಲಿ ಸತ್ತು ಸೂಪರ್ ಮಾತ್ರ ಎಸ್ಕೇಪ್ ಆದ. ನಾನು ಆಗ್ಲೇ ಬಲೂನ್ ಮಾಡ್ಕೊಂಡು ಆ ಕಡೆಯಿಂದ ಬರ್ತಿದ್ದೆ. ನೀನು ಅವಾಗ ಬಲೂನ್ ವ್ಯಾಪಾರ ಮಾಡ್ತಿದ್ದ? ಹ್ಮ್, ಅದು ನಮ್ ಫ್ಯಾಮಿಲಿ ಬಿಸ್ನೆಸ್. ನಮ್ಮಪ್ಪ ನಮ್ ತಾತ ಬಲೂನ್ ಬಾಯಲ್ಲೂ ಸರ್. ನಾನು ಒಂದಜ್ಜೆ ಜಾಸ್ತಿ ಹೋಗಿ ಗ್ಯಾಸ್ ಬಲೂನ್ ಮಾಡ್ತಿದ್ದೆ. ಸೂಪರ್ ನ ನೋಡಿದ ತಕ್ಷಣ ಮನ್ಸಿಗೆ ನೋವಾಯ್ತು. ನಾನು ಅವನ ಎತ್ಕೊಂಡೆ. ಅವರಮ್ಮ ಸಾಯ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು, ಇಲ್ಲಿ ನೋಡಿ ಇದು ಮನೆ ಪತ್ರ, ಈ ಮನೆ ಅವನ ಹೆಸರಿಗೆ ಮಾಡ್ಬಿಡಿ, ಅವನಿಗೆ ವಾಲ್ ಪೇಂಟ್ ಮಾಡೋದ್ ಕಲ್ಸ್ಬಿಡಿ ಅಂತ ಸತ್ತೋಗ್ಬಿಟ್ರು. ಇದ್ದಾನೆ, ಯಾವಾಗ ಅವ್ರ ಅಪ್ಪ ಅಮ್ಮ ಹೇಳಿ ಟೈಮ್ ಬರುತ್ತೋ ಆಗ ಮಾಡಿ ಕಳ್ಸೋಣ. ನನಗೂ ತುಂಬಾ ಕಷ್ಟ ಇದೆ ಮಾಮ. ಅಪ್ಪ ನೀನ್ ಅಷ್ಟು ದೂರ ಹೋಗ್ಬೇಡಪ್ಪ, ಇದನ್ನೇ ಮಾರಿ ಏನಾದ್ರೂ ವ್ಯವಸ್ಥೆ ಮಾಡೋಣ. ಆ ದುಡ್ಡು ಅಯ್ಯೋ ನಾನು ಹೇಳ್ತಿ, ಅಯ್ಯೋ ಮತ್ತೊಲ್ತಾ ಇದ್ದೀನಿ. ಬ್ಯಾಂಕ್ ಅವ್ರನ್ನ ನಾಳೆ ಬರೋಕ್ ಹೇಳ್ಬಿಡ್ಲಾ? ದೊಡ್ಡ ಮನುಷ್ಯ, ನೀನ್ ಹೇಳ್ತಾ ಇದೀಯಾ, ಬರಕ್ ಹೇಳಿ ನೋಡೋಣ. ಸರಿನಪ್ಪ, ನಾಳೆನೇ ಬರಕ್ ಹೇಳ್ತೀನಿ. ಸರಿ ಮಾಮ, ನಿನ್ ಕಣ್ಣೋರಿಸ್ ಅಳ್ಬೇಡ. ಹುಡುಗ ನೋಡೋದಕ್ ಸ್ವಲ್ಪ ವಯಸ್ಸಾದವನ ಕಾಣ್ತಾನೆ. ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಒಳ್ಳೆ ವಿಷಯ ಮಾತಾಡ್ತಾ ಇದೀವಿ. ಅದು ದೇವಸ್ಥಾನದಲ್ಲಿ ಇದೀವಿ, ಶುರು ಮಾಡಿ ಸರ್. ಸರ್, ನಿನ್ನೆ ಮಾತಾಡಿದ ವಿಷಯನೇ ನಿಮ್ ಮನೇಲಿ? ಸರ್ ಸ್ವಲ್ಪ ಜೋರಾಗಿ ಹೇಳಿ ಸರ್, ಚುಸುರ್ಚು ಹೇಳುದು ನಿಮ್ಗೆ ಅರ್ಥನೇ ಆಗಲ್ಲ. ಅಮ್ಮ, ಎಷ್ಟು ಕಪ್ ಕಾಫಿ ಬೇಕು? ಅದಕ್ಕೆ ನಾವೇನೇ ಎಸ್ ಸಾರಿ ಹೇಳೋದ್ ನಿನಗೆ, ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ಏನೇ ನೀನೆ ತಾನೇ ಟೀ ಮಾಡೋದು, ನಿನಗೆ ಗೊತ್ತಾಗಲ್ವಾ? ನಾನೇನ್ ಮಾಡ್ಲಿ, ಅವಳು ಕಿರ್ಚಿದ್ರೆ. ಆರ್ ಜನಕ್ಕೆ ಟೀ ಮಾಡಿ ಬೇಗ ತಗೊಂಡ್ ಬಾ. ಆ ಸರಿ ಆಯ್ತು. ಎಲ್ಲಾ ಫಾರ್ಮಾಲಿಟೀಸ್ ಮುಗಿಸಿ ನಾನೇ ಬಂದು ಮನೇಲಿ ಮೀಟ್ ಮಾಡ್ತೀನಿ. ತುಂಬಾ ದಿನದಿಂದ ನಿಮ್ನ ಫಾಲೋ ಮಾಡ್ತಿದ್ದೀನಿ ಸಾರ್. ಏನ್ರಿ, ನಾನೇ ಒಬ್ನೇ ಇಲ್ಲೇ ಕಿರ್ಚಾಡ್ಬೇಕಾ? ನೀವು ಸ್ವಲ್ಪ ಮಾತಾಡಿ. ಏ ಕವಿ, ನನ್ ಮದ್ವೆ ಮಾತುಕತೆ ಆಗ್ತಿದ್ರೆ ನೀನ್ ಅಲ್ಲೇನ್ ಮಾಡ್ತಿದ್ಯಾ? ಬೇಗ ಬಾ ಇಲ್ಲಿ. ಯಾಕೆ ಕೂಗಾಡ್ತಾ ಇದೀಯಾ? ನಾನ್ ಎಲ್ಲಿ ಕೂಗಾಡ್ದೆ? ಸರಿ ಸರಿ, ಕೂಗಾಡ್ಬೇಡ, ನೋಡ್ಕೊಂಡು ಹೋಗು. ಮದ್ವೆ ಗಂಡು ಕೊಡು. ಅಲ್ ಕೊಡಮ್ಮ. ಕುಡಿರಿ. ಹುಡುಗಿ ಲಕ್ಷಣವಾಗಿದ್ದಾಳೆ, ಆದ್ರೆ ಸ್ವಲ್ಪ ಜೋರಾಗಿ ಮಾತಾಡ್ತಾಳೆ. ಇಲ್ಲಮ್ಮ, ಅದೆಲ್ಲ ಏನಿಲ್ಲಮ್ಮ. ಅಮ್ಮ ಸರ್, ನೀವೇ ಏನಾದ್ರೂ ಒಂದು ಅಮೌಂಟ್ ಹೇಳಿ. ಜೋರಾಗಿ ಮಾತಾಡ್ಬೇಡಿ, ಕಿವಿಯೆಲ್ಲ ನೋತಿದ್ದ, ಮೆಲ್ಲಕ್ ಮಾತಾಡಿ. ನಿನ್ ಕಣ್ಣಿಗೆ ಹೆಂಗೋ ಕಾಣಿಸ್ತಾರೆ. ಬ್ಯಾಂಕ್ ಆಫೀಸರ್ಗಳು ಬಂದು ಮಾತಾಡ್ತಾವ್ರೆ, ತರಲೆ ಮಾಡ್ತೀವಿ. ಸ್ವಲ್ಪ ತಾಳ್ಮೆ ಇದೆ ಸರ್. ಸಮಾಧಾನ ತಮ್ಮ, ತರಲೆ ಅಂತಂದು ತಮ್ಮ, ನಿಮ್ಮಿಷ್ಟೇ ಏನು ಹೇಳಪ್ಪ. ಇಲ್ಲಿ ನೋಡು, ನನಗಿಷ್ಟ ಬಂದ ಹಾಗೆ ನಾನು ಇರೋದು, ನಾನು ಹೀಗೆ ಮಾತಾಡೋದು. ಹೌದೇ, ನಿನ್ನ ಕೂರಿಸ್ಕೊಂಡು ಮೇವಾಗ್ತಾ ಇದೀವಲ್ಲ, ಅದಕ್ಕೆ ಕಿರಿಸ್ತಾ ಇದೀಯಾ. ವಧು ದಕ್ಷಿಣ ಕೊಡೋರ್ನೇ ಕರಿತೀನಿ, ನಾನು ಹೇಳ್ದವನ ಜೊತೆ ಮದ್ವೆ ಆಗ್ಬೇಕು ನೀನು. ಕುಟುಂಬದಲ್ಲಿ ಇರೋರೆಲ್ಲರೂ ನನ್ನ ಮಾತು ಕೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ ದಾರಿ ನೀನು ನೋಡ್ಕೋಬೇಕು. ಕುಟುಂಬ ಮದ್ವೆ ಮಾಡ್ಕೊಳಕ್ ಬಂದ್ರೆ ನಿನಗೇನೆ ಕಷ್ಟ? ಏನ್ರೋ ನಿಮ್ ಗಲಾಟೆ ನಿಲ್ಲಿಸ್ರೋ, ಸರಿಯಾಗಿ ಬಾರ್ಸಕ್ ಬರಲ್ವೇನ್ರೋ ನಿಮ್ಗೆ? ಹೆಂಗ್ ಬೇಕೋ ಹಂಗ್ ಬಾರಿಸ್ತಿದ್ದೀರಲ್ಲ, ನಿಧಾನಕ್ಕೆ ಬಾರಿಸಿ. ಸುಮ್ ಸುಮ್ನೆ ಅವ್ರನ್ನ ಯಾಕಪ್ಪ ಬರಕ್ ಕೇಳ್ದೆ? ನಿನ್ನೆ ನಾನು ಹೇಳ್ದಾಗ್ಲೇ ಬೇಡ ಅನ್ಬೇಕು ತಾನೆ. ಎಲ್ಲ ನನಗೆ ಗೊತ್ತು, ಯಾಕೆ ಇವೇ ಹತ್ರ ಬಂದು ಕೂಗ್ತಾ ಇದೀಯ? ಹೌದು, ಮೆತ್ತಗ್ ಮಾತಾಡಿದ್ರೆ ಜೋರಾಗಿ ಮಾತಾಡೋನದು, ಜೋರಾಗಿ ಮಾತಾಡಿದ್ರೆ ಯಾಕೋ ಕಿರಿಸ್ತೀಯ ಅನ್ನೋದು. ನಿನ್ ಮನೆ ಮಾರಿಸೋ ಬದ್ಲು ನಾಕ್ ದನ ಮೇಯಿಸೋದು ಒಳ್ಳೇದು. ಸರಿ ಹಾಗೆ ಮಾಡೋದು. ಹುಸುಕಂತ ನಿನ್ ಕೋಪ ಮಾಡ್ಕೊಂಡ್ಬಿಟ್ರೆ ಹಂಗೆ ಮಾಮುಂಗೆ ಈ ವಯಸ್ಸಲ್ಲಿ ದನ ಮೇಯಿಸಕ್ ಆಗಲ್ಲಪ್ಪ. ಹಾಗಾದ್ರೆ ಆನೆ ಮಾಡು. ಆನೇನಾ ಅಪ್ಪ, ನಾನು ಹತ್ರ ಬೇಡ್ಕೋಬೇಕು ಅಂದ್ರು ಬೇಡ್ಕೊಂಡೇ ಬೇಡ್ಕೊಳಂಗಾಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಪ್ಪ, ನಿನ್ ಒಳ್ಳೇದಕ್ ತಾನೆ ಹೇಳೋದು. ಒಳ್ಳೆ ಚೆನ್ನಾಗಾಯ್ತಲ್ಲ, ಯಾವ್ರ ನ್ಯಾಯನೇ ಇದು? ಅದೇನದು, ಒಂದ್ ಗಂಟೆಗೆ ಒಂದ್ ರೆಂಟು, ಎಂಟು ಗಂಟೆಗೆ ಇನ್ನೊಂದ್ ರೆಂಟ? ನೀನ್ ಕೊಟ್ಟು ಒಡವೆನ ಹಾಕೊಂಡಿದ್ದಕ್ಕೆ ನಾನು ನೋಡಕ್ ಬಂದ ನೋಡ್ ಹೋದ. ನನ್ ದುಡ್ಡು ಕೊಡು. ಕಾಸಲ್ಲ ವಾಪಸ್ ಕೊಡಕ್ಕಾಗಲ್ಲಮ್ಮ, ಏನ್ ಜೋರಾಗಿ ಮಾತಾಡ್ತೀಯ? ಹೋಗ ಸಾಯಂಕಾಲ ಹೋಗ. ಕೂಗಾಡ್ತಿದ್ದೀನ, ನಾನ್ ನಾರ್ಮಲ್ ಆಗೇ ಮಾತಾಡ್ತಿದ್ದೀನಿ, ನಿನ್ ಕಿವಿಗೇನೋ ಬಂದಿದೆ. ವ್ಯಾಪಾರ ಕಡಿಸ್ಬಿಡ್ಬೇಡ, ಸ್ವಲ್ಪ ಮೆತ್ತಗ್ ಮಾತಾಡು. ತಗೋ ನಿನ್ ಕಾಸು, ಮೊದ್ಲು ಜಾಗ ಖಾಲಿ ಮಾಡು. ನಾನು ಹೀಗೆ ಮಾತಾಡೋದು, ನನಗೆ ಹೀಗೆ ಮಾತಾಡೋಕ್ ಬರೋದು? ಹಾಗೆ ಮಾತಾಡ್ಬೇಕು, ಅದೇ ರೂಲ್ಸ್. ರೂಲ್ಸ್? ಮುಖ ನೋಡು, ದಾರಿಬಿಡ. ಸರ್ ಏನ್ ಸರ್ ಬೇಕು ನಿಮ್ಗೆ? ಸರ್ ನಿಮ್ಗೆ ಹೇಳಿ ಸರ್, ಏನ್ ಬೇಕು ನಿಮ್ಗೆ? ಆ ಹುಡುಗಿ ಅಡ್ರೆಸ್ ಸಿಗುತ್ತಾ? ಇವಾಗಯ್ಯ ನಾನೇ ಪೋಸ್ಟ್ಮ್ಯಾನ್. ನಿನ್ ಮಾತು ನಮ್ಕೊಂಡು ಬ್ಯಾಂಕ್ ಅವ್ರ ಪಾಪ ಅಲ್ಲಿ ಕಾಯ್ತಾ ಕೂತಿದ್ದಾರೆ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಿನ್ ಫ್ರೆಂಡಿಗೆ ಮನೆ ಮಾರ್ಬೇಕು ತಾನೆ? ನಿನ್ ಒಳ್ಳೇದಕ್ ತಾನೇ? ನನ್ ಫ್ರೆಂಡಿಗೆ ನನ್ ಮನೆ ತಾನೆ? ಹೌದು. ಅಲ್ಲಿ ನೋಡು, ಬ್ಲೂ ಕಲರ್ ಸ್ಯಾರಿ ಹಾಕೊಂಡು ಹುಡುಗಿ ಹೋಗ್ತಾ ಇದ್ರಲ್ಲ, ಆ ಹುಡುಗಿ ನನಗೆ ಮದುವೆ ಮಾಡ್ಸು, ಮನೆ ಮಾಡ್ತೀನಿ. ಒಳ್ಳೆ ಜೋಡಿನೇ, ನಿನ್ ಕಿವಿ ಕೇಳ್ಸಂಗೆ ಅವಳ ಕೈಲಿ ಮಾತ್ರ ಕಿರ್ಚಕ್ ಸಾಧ್ಯ. ಒಳ್ಳೆ ಜೋಡಿನಪ್ಪ.
ಹೌದು ಏನು ಅಂತ ಹೋಗಿ ಕೇಳಿ ನಾನು ಏನು ಅಂತ ಹೋಗಿ ಕೇಳಿ ಅವ್ರಿಗೆ ನಾನು ಈಗ ಒಂದ್ ಗಂಟೆ ಕ್ಯಾನ್ಸಲ್ ಆಗಿದೆ ಇಮಿಡಿಯೇಟ್ ಆಗಿ ನಾವು ಹೋಗಿ ಕೇಳಿದ್ರೆ ಈಗ ಪಟ್ ಅಂತ ನಮ್ ಕಾಲಿಗೆ ಬಿದ್ದು ಸಡನ್ ಆಗಿ ಹೋಗಿ ಅಂತಾರ ಒಳ್ಳೆ ಕೆಲಸದಲ್ಲಿದ್ರೆ ಬಾಳ್ ಕೊಡಕ್ ಸಾಧ್ಯ ಗ್ಯಾರಂಟಿ ಕೊಡ್ತೀಯ ಈಗ ನನಗೆ ಕೊಟ್ಟಿಲ್ವಾ ಅದೇ ತರನೆ ಮೊದಲು ಆ ಹುಡುಗಿಗೆ ನಾನು ಇಷ್ಟ ಆಗ್ತೀನಿ ಆಮೇಲೆ ಆ ಹುಡುಗಿ ನನಗೆ ಇಷ್ಟಪಡ್ಬೇಕು ಆ ತರ ಮಾಡ್ತೀನಿ ಅರ್ಥ ಆಗ್ಲಿಲ್ಲ ನಿನಗೆ ವಯಸ್ಸಾಯ್ತು ಅರ್ಥ ಆಗಲ್ಲ ನಿನಗೆ ಅರ್ಥ ಆಯ್ತಾ ನಂಗೆ ಅರ್ಥ ಆಯ್ತು ಅಂತ ನಿಂಗೆ ಗೊತ್ತಾಯ್ತು ಹಂಗಾದ್ರೆ ಸರಿ ಈ ಸರ್ತಿ ಅವನ್ಗೆ ಹೆಂಗಾದ್ರೂ ಆ ಹುಡುಗಿನ ಕಟ್ಬೇಕಪ್ಪ ಪಾಪ ನಿಮ್ಮ ಅಮ್ಮ ಹೇಳಿದ ಒಂದೇ ಒಂದ್ ಮಾತಿಗೆ ನಿನ್ನ ಇಟ್ಕೊಂಡು ಕಷ್ಟಪಡ್ತಾನೆ ಹೌದಪ್ಪ ನಿನ್ನ ಮಾತಾಜಿ ಮಾತಾಜಿನಾ ಮಮ್ಮ ಏನ್ ಹೇಳ್ತಾ ಇದ್ದೀಯಾ ನನಗೆಲ್ಲ ಗೊತ್ತೇ ಕಣ ನಿನ್ ರಾಜಸ್ಥಾನಿಂದ ಬಂದಿದ್ದು ಗೋಡೆ ಮೇಲೆ ಪೇಂಟ್ ಮಾಡಿದ್ದು ತಿರು ಬಲೂನ್ ಮಾರಿದ್ದು ನಿಮ್ಮ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದು ಎಲ್ಲ ನಂಗೆ ಗೊತ್ತು ಕಣ ತಿರು ಎಲ್ಲ ಹೇಳ್ದ ಕಣ ತಿರು ಹೇಳದ್ನ ಹೌದು ಕಣ ಅಂದ್ರೆ ಅದೆಲ್ಲ ನಿಜ ಮಾಮ ಆದ್ರೆ ನನ್ ಮುಖ ನೋಡಿ ನನ್ನ ರಾಜಸ್ಥಾನದವನು ಅಂತ ಅನ್ಕೊಂಡೆಲ್ಲ ಅವಾಗ್ಲೇ ನಿನ್ ಟ್ಯಾಲೆಂಟ್ ಅರ್ಥ ಆಗಿದ್ದು ನಿನ್ ಗ್ರೇಟ್ ಮಾಮ ಬಾಯ್ ಅಯ್ಯೋ ಪಾಪಿಗಳ ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯರಾಗಿದ್ರೆ ಹೊರಡಿ ಅಂತಿದ್ದಂಗೆನೆ ಇಲ್ಲಿಂದ ಹೊರಡ್ತಾ ಇದ್ರಿ ಹೊರಡ್ರಿ ಮೊದ್ಲು ನಾಚಿಕೆ ಆಗಲ್ವಾ ಮುಖ ನೋಡು ಮುಖ ಗಂಡಿಗೆ ಹೆಣ್ಣು ನೋಡಕ್ ಬಂದಿದ್ದಾರೆ ಕನ್ನಡಕ ಬಿಚ್ಚೋ ಮುಖಕ್ಕೆ ಕಾಫಿ ಬೇರೆ ಕೇಡೋ ಒಳಗೋಗೆ ಐ ಕಳ್ಳನ್ ಕೊಡಕ್ಕ ನನ್ ಮಗಳನ್ ಬೆಳೆಸಿರೋದು ಬಾಯಿ ಮಿಚ್ಕೊಂಡು ಎದ್ದೋಗಯ್ಯ ಇಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾನೆ ಊರಲ್ಲಿ ಅವ್ನು ಯಾವ ಬಿಸ್ನೆಸ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಯಾಕೋ ಇಲ್ಲಿ ನಿಂತಿದ್ಯಾ ಹುಡುಗಿ ನೋಡಕ್ ಬಂದ ಯಾವ ಹುಡುಗಿನ ಈ ಮನೇಲಿ ಒಂದೇ ಹುಡುಗಿ ತಾನೆ ಇರೋದು ಏನಿದು ರೊಮ್ಯಾಂಟಿಕ್ ಅವತ್ ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಹಿಡ್ಕೊಂಡು ಹೋಗಿದ್ ನಿನ್ನೆ ಅಲ್ವಾ ಗೊತ್ತಿಲ್ಲದೆ ಕರ್ಕೊಂಡು ಕ್ಷಮೆ ಕೇಳಿದ್ರು ನನಗೆ ಗೊತ್ತು ಕಣೋ ನೀನ್ ಕಳ್ಳ ತಾನೆ ಗೊತ್ತಾಗೋಯ್ತಾ ಕಳ್ಳನೆ ನೀನ್ ಬದ್ಲಾಗು ಇಲ್ಲ ಹಾಳಾಗ ಹೋಗು ಆದ್ರೆ ಇಲ್ಲಿಗೆ ಬಂದು ನಿಂತ್ಕೋಬೇಡ ಮುಖ ನೋಡು ಏ ಹುಡುಗಿ ಬಾರಿ ಓಡೋಣ ಅದಕ್ಕೇನು ಈಗ ನೋಡೋದನ್ನ ಮೊದ್ಲು ನಿಲ್ಸು ಒಂದ್ ನಿಮಿಷ ನಿಂತ್ಕೊಳ ಏನು ಅಯ್ಯೋ ಈ ಮನೆ ನಮ್ಗೆ ಸೆಟ್ಟಾಗಲ್ಲ ಮಾಮ ಈ ಕಳ್ಳನ್ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲದೆ ಬಂದಿದ್ದಾರ ನನಗೆ ಗೊತ್ತಿಲ್ಲ ಅಂದ ತಾನೆ ಕೇಳಿಸ್ಕೊಳ ನಾನ್ ತೋರ್ಸಿದ ಹುಡುಗನ್ ಜೊತೆನೆ ನಿನ್ ಮದ್ವೆ ಅವ್ನ್ ನನಗ್ ಚೂರು ಇಷ್ಟ ಇಲ್ಲ ಓ ಅವ್ನ್ ನಿನಗೆ ಇಷ್ಟ ಆಗ್ಲಿಲ್ವಾ ಹಾಗಾದ್ರೆ ಅವನ್ ಜೊತೆ ಮದ್ವೆ ಮಾಡ್ಕೋತೀನಿ ಅವನ್ ಜೊತೆನೆ ಮಕ್ಳು ಹೇಳ್ತೀನಿ ಸರಿನಾ
ನೀನು ಜೊತೆ ಇರು ನಾ ಮರವೆ ಜಗವಲ್ಲೇ ಪ್ರತಿದಿನ ಹೊಸ ಮರವು ಕಂಡರು ನಮ್ಮೇ ಚಂದ ಪ್ರತಿ ಕ್ಷಣ ಕಳೆದಿಲ್ವೆ ನೀನು ಗೊಂಗಲ್ಲೇ ನೀನು ಹೋದ ಕಡೆ ನಾ ಬರುವೆ ನಿನ್ನ ಸ್ಪರ್ಶವ ನಾ ಬೇಡುವೆ ಕೋಪಿಸಿ ಎಂದು ನನ್ನ ಹೋಗಿ ಬೇಡವೆ ಸೂಪರ್ ಬೇಗ ಕಣ ಐಸ್ ಕರ್ಗೋಗ್ತಾ ಇದೆ ಆಮೇಲೆ ಇನ್ನೊಂದು ತಗೊಂಬಾ ಅಂತಾನೆ ಇರು ಮಾಮ ಸೂಪರ್ ಸೂಪರ್ ತಿರುಗ್ ಸಾಯಿ ಅಮ್ಮು ದೇವಿ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಸೆಟ್ ಆಯ್ತೀಗ ಬೇಗ ಬಾ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನನ್ನ ಐಸ್ ಕ್ರೀಮು ಎಲ್ಲಿದೆ ಮಾಮ ನನ್ನ ಐಸ್ ಕ್ರೀಮ್ ಕೆಳಗ್ ಬಿದ್ದೋಯ್ತು ಏನ್ ಮಕ್ಳ ತರ ಹೇಳ್ತಾ ಇದ್ಯಾ ಏಯ್ ಲೇ ನೀವು ಈ ತರ ಇದ್ದಾನೆ ಏನಾ ಪ್ರೆಸಿಡೆಂಟ್ ಹೊಡೆದು ಬಿಟ್ಟಪ್ಪ ಅವ್ನ ಪೋಸ್ಟರ್ ಮೇಲೆ ಇವನು ಒಂದ ಮಾಡ್ದ ಅಂತ ಹೊಡೆದು ಬಿಟ್ಟಪ್ಪ ಏನ್ ಮಾಡ್ತಾ ಇದ್ದ ನಾನು ಕೇಳೋ ಅಷ್ಟೆಲ್ಲ ಹೊಡೆದು ಬಿಟ್ಟಪ್ಪ ಏನ್ ಕೆಲ್ಸಕ್ಕೆ ಒಂದ್ ನಿಮಿಷ ನಾನು ಹೇಳೋದ್ ಕೇಳಪ್ಪ ಮೆತ್ತಿಗೆ ನಪ್ಪ ಹೊಡೆದಿದ್ದು ಲೇ ಹೇಳು ಅವ್ನ ಮೂತಿ ನೋಡಿದ್ರೆ ಗೊತ್ತಾಗಲ್ಲ ಅವನೇ ಹೇಳ್ತಾನೆ ಐಸ್ ಕ್ರೀಮ್ ಬಿದ್ದೋಯ್ತು ಅಂತ ನೋವಲ್ಲಿದ್ದೀನಿ ಅವನ್ಗೆ ನಾನೇ ಹೊಡಿತಾ ಇದ್ದೆ ಹೆಂಡತಿ ಇದ್ದಾಳೆ ಅಂತ ಸುಮ್ನೆ ಬಿಟ್ಟೆ ಹೊಟ್ಟೆ ಹಸಿತಾ ಇದೆ ತಿನ್ನೋಣ ಬರ್ತೀನಿ ಅಣ್ಣನ್ ಬರ್ಲೇಬೇಕಾ ನಿನ್ಗೆ ಬರಲ್ಲ ಹೋಗು ಹೋಗು ತಿನ್ನು ಏನ ಸಮಸ್ಯೆ ತಾಳಿ ಸರ ಕಿತ್ಕೊಂಡು ಹೋಗಿದ್ದಾರೆ ಅವ್ರಿಗೆ ತುಂಬಾ ರಕ್ತ ಬರ್ತಾ ಇದೆ ಎಲ್ಲಾರು ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು ಎಲ್ಲ ಹೋದ ಅವನು ಈ ಕಡೆ ಹೋದ್ರು ಕೂತ್ಕೋ ಹೀರೋ ನಿಲ್ಸು ನಿಲ್ಸು ಅಲ್ಲಿದ್ದಾರೆ ನೋಡು ಇವ್ರೇನಾ ಹೌದಣ್ಣ ಇವ್ರೆ ಸರಿ ನೀನ್ ಇಲ್ಲ ಇದು ನಮ್ಮ ನಾಡಿನ ದೊಡ್ಡ ದೊರೆಗಳೇ ನಮಸ್ಕಾರ ಇಲ್ಲೇನ್ ಮಾಡ್ತಾ ಇದೀರ ಈ ಸಂಧಿ ಏನಿಲ್ಲಣ್ಣ ಸುಮ್ನೆ ಸುಮ್ನೆ ಏನ್ ಸುಮ್ನೆ ಸುಮ್ನೆ ಇರೋರ್ ಕೈಯಲ್ಲಿ ತಾಳಿ ಚೈನ್ ಹೇಗೋ ಬಂತು ಅದು ವಯಸ್ಸಾಗಿರೋರ್ದು ಯೋಚನೆ ಮಾಡಕ್ಕಾಗಲ್ವಾ ನಿಮಗ್ ಹೇಳೋದಲ್ಲ ಕಂಡ್ರು ಸಿಸ್ಟಮ್ ಸರಿ ಇಲ್ಲ ಸಿಸ್ಟಮ್ ಹಾ ಸಿಸ್ಟಮ್ ಗೊತ್ತಿಲ್ವಾ ಸೂಪರ್ ಎತ್ಕೊಳ್ಳೋ ಎತ್ಕೊಳ್ಳೋ ಹೋಗು ಹೋಗು ಬೇಗ ಹೋಗು ಹೋಗು ಬೇಗ ಎತ್ಕೊಳ್ಳೋ ಏಯ್ ಏಯ್ ಚೈನ್ ಕೊಡು ಕೊಡೋ ಚೈನ್ ಕೊಟ್ರೆ ಚೈನ್ ಕೊಡು ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೊಟ್ರೆ ಅಷ್ಟೇ ಮಗ ಕೊಟ್ಟಿಲ್ಲ ಅಂದ್ರೆ ಬಂದೆ ಚೈನ್ ಕೊಟ್ರೆ ಬಿಟ್ಬಿಡ್ತೀನಿ ಏನು ಆಟದ ಸಾಮಾನು ತರ ಕೇಳ್ತಾ ಇದೀಯ
ಏನ ಬೇಕು ಅಂದ್ರೆ ಈಗ ಅಷ್ಟೇ ಮಕ್ಕಳು ಹತ್ರ ಹುಡಿ ಬರ್ತಕೊಂಡು ಹೋಗು. ಮೂರ್ ಎಂಟು ವರ್ಷ ಬಿಡ್ಲಿಲ್ಲ ಅಂದ್ರ ಇವನ್ನ ಸಾಯಿಸ್ಬಿಡ್ತೀನಿ. ಮಕ್ಕಳನ್ನ ಇಟ್ಕೊಂಡಿದ್ಯಾಲ ಒಂಟು ತಿನ ಅಂತ ಹೇಳ್ಬೇಕು ತಾನೆ. ನಾನು ಸರಿಯಾಗಿ ಎಣಿಸ್ದೆ ಕೇಳಿಲ್ವೇ? ಕೇಳಿದ್ ಅದೇ ತಾನೆ, ನನ್ ಬಾಯಿ ಮುಚ್ಚಿದ್ರೆ ಹೆಂಗ್ ಕೇಳಿಸುತ್ತೆ? ಸಾರಿನಮ್ಮ, ತಪ್ಪು ಮಾಡಿದ್ ಮುಗ್ದೋಗುತ್ತಾ? ಚೈನ್ ತಗೊಂಡಾಯ್ತಲ್ಲ, ಮತ್ತೆ ಹೊಡಿತ್ಯಾ? ಜೋರಾಗೇಳು. ಚೈನೇ ತಗೊಂಡಾಯ್ತು, ಮತ್ತ್ಯಾಕೆ ಹೊಡಿತಾ ಇದ್ಯಾ? ನೀನ್ ಚೈನ್ ಕದಿಬೇಕಾದ್ರೆ ಮಾಡಿ ತಪ್ಪು, ಇವನ್ನ ತಳ್ಳಿದ್ದು ಅದೇ ದೊಡ್ಡ ತಪ್ಪು. ಸರಿ ಬಿಡು, ನೀನ್ ಚೈನ್ ಕದ್ದಿದ್ ಮಾತ್ರ ತಪ್ಪು, ಸಾರಿ. ನೀನ್ ಸುಮ್ನಿರೆ, ಎಲ್ಲಿಗ್ ಹೋದ್ರು ಹಿಂದೆ ಹಿಂದೆನೆ ಬರ್ತೀಯ, ಒಂಥರ ಅನ್ನಿಸ್ತಿದೆ. ನಾನು ಯಾರಿಗೋ ಹೇಳಿದ್ದು ನಿನ್ ಕಿವಿಗೆ ಬಿದ್ರೆ ನಾನೇನ್ ಮಾಡ್ಲಿ? ನನ್ ಕಣ್ಣು ನೋಡಿ ಅರ್ಥ ಮಾಡ್ಕೊ, ನನ್ ಹಿಂದೆ ಬಂದ್ರೆ ಹೇಗ್ ಗೊತ್ತಾಗುತ್ತೆ? ನೀನ್ ಯಾಕೋ ಮಧ್ಯದಲ್ಲಿ ಏನಿದು? ಇಲ್ಲ, ನನ್ ಬರೋದಾರಲ್ಲಿ ಸ್ವಲ್ಪ ಲೇಟ್ ಆಯ್ತು, ನೀನ್ ಬೈ. ಅದು ಮನೆ ಸೆಂಟ್ರಲ್ ಇದೆಯಲ್ಲ, ಅದಕ್ಕೆ ಬ್ಯಾಂಕ್ ಅವ್ರು ತುಂಬಾ ಇಷ್ಟ ಪಡ್ತಾವ್ರೆ. ಡಿಮಾಂಡ್ ಇದ್ದಾಗ ಮಾರ್ಬಿಡ್ಬೇಕಣ. ಅದು ಬೇರೆನೆ, ಅದು ನಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ಏನ್ ಕತೆ ಬೇರೆ ಅಂತ ಹೇಳಿದ್ರೆ ಮತ್ತೆ ಕೇಳ್ತೀಯಲ್ಲ? ಏನ್ ಕತೆ ಅಂತ ಹೇಳಿದ್ರೆ ತಾನೆ ನಂಗೂ ಸರ್. ಅಣ್ಣ ಹಿಂಗೆ ಒಬ್ಳು ತಂಗಿ ಇದ್ಲು. ತಂಗಿನಾ? ನೀನ್ ನಂಬಲ್ಲ ಅಂತ ನಾನು ಹೇಳಲ್ಲ ಅಂದಿದ್ದು. ಸರಿ ಸರಿ, ಹೇಳು ಹೇಳು ಹೇಳು. ತಂಗಿ ಬೇರೆ ಊರಲ್ಲಿ ಓದ್ತಾ ಇದ್ದಾಳೆ. ಇಲ್ಲ ಇಲ್ಲ, ತಂಗಿ ಬೇರೆ ಊರಲ್ಲಿ ಓದ್ಕೋತಾ ಇದ್ದಾಳಲ್ಲ, ಆ ಊರವರೆಲ್ಲ ಮೆಚ್ಕೊಳ್ಳೋ ತರ ಮದ್ವೆ ಮಾಡಿ ಆ ಮನೇಲಿ ಇಡ್ಬೇಕು ಅನ್ನೋದೇ ಅಣ್ಣನ ಆಸೆ. ಅದಕ್ಕೆ ಆ ಮನೇನ ಮಾರ್ತಾ ಇಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಮಾರ್ಬಿಡ್ತಿದ್ದ. ಪಾಪ ಅಣ್ಣ. ನಮ್ ಮಾವಂಗ್ ಇಷ್ಟ ಆಗ್ದಿದ್ರೆ ಹುಚ್ಚನ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ, ಅರ್ಥ ಆಯ್ತಾ? ಇನ್ಮೇಲೆ ನೀನ್ ನನ್ ಹಿಂದೆ ಬರ್ಬೇಡ, ಕೇಳಿಸ್ತಾ? ನಿನ್ ಕಿವಿ ಕೇಳಿಸ್ತಾ? ಬಾರೆ, ಮತ್ತೆ ಮನೆ ಕಡೆ ಬರ್ಲಿ, ನಾಯಿನ್ ಬಿಟ್ಟು ಓಡಿಸ್ತೀನಿ. ಈ ದೇಶದಲ್ಲಿರೋ ಎಲ್ಲಾ ನದಿಗಳನ್ನು ಒಂದು ಮಾಡ್ಬೇಕು ಅಂತ ನಾವ್ ಒಂದಿನ ಉಪವಾಸ ಮಾಡ್ಬೇಕು. ನೀರ್ ಕೊಡಪ್ಪ, ನೀರು. ಜನರಿಂದ ಜನರಿಗೋಸ್ಕರ, ಜನರಿಗೋಸ್ಕರ ಬಾಳ್ತಾರೋ ಒಬ್ನೇ ನಾಯಕ. ನಿಮಗೆಲ್ಲ ಒಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ. ಈ ದೇಶದಲ್ಲಿ ನದಿಗಳನ್ನ ಜೋಡಿಸಿದ್ರೇನೆ ಪ್ರಜಾಪ್ರಭುತ್ವ ಉಳಿಯೋದು. ಪ್ರೀತಿಯ ಜನರೇ, ಸರಿಯಾದ ಅಭ್ಯರ್ಥಿನ ನಾವು ಚುನಾಯಿಸಬೇಕು, ಅದು ನಮ್ಮ ಜವಾಬ್ದಾರಿ, ನಮ್ಮ ಪ್ರಜಾಪ್ರಭುತ್ವದ ಹಕ್ಕು. ಮೀಟಿಂಗ್ ಮುಗಿದ್ಮೇಲೆ ಯಾರು ಅಂತ ವಿಚಾರಿಸು, ನೋಡೋಣ. ಯಾವ ರೀತಿ ಚಲಾಯಿಸಬೇಕು ಅಂದ್ರೆ ನಮ್ಮ ನದಿಗಳನ್ನ ಜೋಡಿಸುವಂತ ಒಬ್ಬ ನಾಯಕ ಆಗ್ಬೇಕು. ನಮಸ್ಕಾರ. ನಮ್ಮವನೇ ಆಗಿರ್ಬೇಕು ಅವನು. ಇಲ್ಲ, ನಾವು ಒಂದೇ ದಿನ ಪ್ರಚಾರ ಇಟ್ಕೊಂಡಿದ್ದು. ಕೇಳುವಂತ ನಾಯಕ ನಮ್ಮ ಪ್ರೀತಿ ಪಾತ್ರರಾಗಿರ್ಬೇಕು. ಇಲ್ಲ ಅಣ್ಣ, ವ್ಯಕ್ತಿನ ನೀವು ಚುನಾಯಿಸಬೇಕು. ಅದು ನನ್ನ ಪದವಿಯಿಂದ ಯಾಕಣ್ಣ ತೆಗಿತಾ ಇದೀರಾ? ನಾನು ನೋಡ್ಕೋತೀನಿ ಅಣ್ಣ. ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ, ಈ ರಾಜ್ಯಕ್ಕೆ. ಸಾಯೋವರೆಗೂ ಪ್ರಚಾರ ಮಾಡ್ತೀನಿ ಅಂತ ಯಾರೋ ಹಾಕ್ಸಿದ್ದು. ಒಂದಿನ ಪ್ರಚಾರ ಅಂತಾನೆ ಪೋಸ್ಟ್ ಹಾಕ್ಸಿದ್ದು. ಏನ್ ಹೇಳ್ತಾ ಇದೀಯ ನೀನು? ಇಲ್ಲಣ್ಣ, ಸತ್ಯಾಗ್ರಹ ಏನಾದ್ರೂ ಅರ್ಧದಲ್ಲೇ ಬಿಟ್ಟು ನಿಮ್ಮ ಹೆಸರು ಕೆಟ್ಟೋಗುತ್ತೆ. ಪ್ರಜಾನಾಯಕನಿಗೆ, ಜನನಾಯಕನಿಗೆ, ಬಡವರ ಬಂಧುವಿಗೆ ಇದೆಲ್ಲ ಸಾಧ್ಯ ಆಗುತ್ತೆ? ಬುದ್ಧಿ ಬಿಡುವ ನಿಂಗೆ. ಅಣ್ಣ ಮಧ್ಯದಲ್ಲಿ ಹೋಗ್ಬೇಡಣ್ಣ, ಕೆಲಸ ಕೆಟ್ಟೋಗುತ್ತೆ. ಎದೇನೋ ನಾಟಕ ಮಾಡು, ನಾನು ನೋಡ್ಕೋತೀನಿ. ಕಪಾಳ ಕೊಡ್ತೀನಿ ರಾಸ್ಕ. ಒಂದ್ ಐದ್ ನಿಮಿಷ ಆಗಿಲ್ಲ, ಅವಾಗ್ಲೇ ಎದೇನೋ ಅಂದ್ರೆ ನೋಡಿದವ್ರು ಏನ್ ಅನ್ಕೊಳ್ಳಲ್ಲ. ನ್ಯಾಯ ಸಿಗೋವರೆಗೂ ಅವರು ಹೋರಾಟ ನಿಲ್ಸಲ್ಲ, ತಮ್ಮ ಪ್ರಾಣವನ್ನೇ ಮುಡುಪಾಗಿಡ್ತಾರೆ. ಈ ವಿಷಯದ ಬಗ್ಗೆ ನಮ್ಮ ನಾಯಕರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ನಾಯಕರಿಗೆ ಫೋನ್ ಆಮೇಲೆ ಮಾತಾಡ್ತೀನಿ ಅಣ್ಣ. ಆಮೇಲೆ ಮಾತಾಡ್ತೀನಿ. ಮನೇಲಿ ಬಂಗಾರ ದುಡ್ಡು ಎಲ್ಲ ಹೋಗಿದೆ ಅಂತ ಏನ್ ಹೇಳ್ತಾ ಇದೀಯ? ನಮ್ಮ ನಾಯಕರಿಗೆ ಅಷ್ಟೇ ಹೇಳಿದ್ದು. ಹಾಕೋ ಒಂದೊಂದು ಮತವು ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸುತ್ತೆ. ಯಾವಾಗ್ಲೂ ಆಕ್ಟ್ ಮಾಡ್ದಂಗೆ ಅಣ್ಣ, ಚೆನ್ನಾಗಿ ಆಕ್ಟ್ ಮಾಡ್ತಾವ್ರೆ. ನೀನ್ ಹೆಸರು ಮಾಡ್ಕೊಂಡು ರೆಡಿ ಇರಿ, ನಾವ್ ಆಸ್ಪತ್ರೆ ಹೋಗತ್ತರಲ್ಲಿಂದ ಹೋಗಿ ಬಂದ್ಬಿಡ್ತೀವಿ. ನಿಜವಾಗ್ಲು ಅಣ್ಣ. ಅಣ್ಣ, ಅಯ್ಯೋ ಅಣ್ಣ, ಏನಾಯ್ತಣ್ಣ? ಅಣ್ಣ ಅಣ್ಣ, ಏನಾಯ್ತಣ್ಣ? ಅಣ್ಣ, ಅಯ್ಯೋ ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ, ಬೇಗ ಜಾಗ ಬಿಡಿ. ಏನಾಯ್ತಣ್ಣ? ಅಣ್ಣ, ಜಾಗ ಬಿಡಿ ಬೇಗ. ರಾಯ, ನೀನು ಜನರನ್ನ ಕೇವಲ ಮಾಡ್ಕೊಂಡಿದ್ಯಾ? ನಿಮ್ಗೆಲ್ಲ ಇಲ್ಲ ಅಣ್ಣ, ಈ ಕೆಲ್ಸ ಮಾಡಿ ಜಾಗ ಬಿಡ್ರಿ. ಕಳ್ಳನ ಮನೆಯಿಂದ ಕಳ್ತನ ಮಾಡಿದ್ದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿ ಇಟ್ಕೊಳ್ಳಿ. ನಾನು ಕಷ್ಟಪಟ್ಟು ಕಳ್ತನ ಮಾಡಿದ್ದೀನಿ. ನಾನು ಹಾಗೆ ಆಗ್ಲಿ, ಒಳ್ಳೆ ಸರಿ.
ಏನ್ ಮಮ್ಮ ನಿನ್ ಟೈಮಿಂಗ್ ಮಿಸ್ ಮಾಡ್ತೀಯಲ್ಲ ಸಾರಿ ಸರ್ ನಿನ್ ಹುಡುಗಾಟಿಗೆ ಸ್ವಲ್ಪ ಮಿತಿನೇ ಇಲ್ವಾ ಒಬ್ಬ ಬ್ಯಾಂಕ್ ಆಫೀಸರ್ಗೆ ಹಿಂಗ ನೀನು ಮಾಡೋದು ಅಣ್ಣ ನಂಗೇನು ತೊಂದರೆ ಇಲ್ಲ ಪರವಾಗಿಲ್ಲ ಕಸ್ಟಮರ್ ಕೇರ್ ಅಲ್ವಾ ಸರಿ ಇದ್ರಲ್ಲಿ ಒಂದು ಸೈನ್ ಹಾಕೋ ನಿನ್ ತಂಗಿ ಮದುವೆನ ಜಾಮ್ ಜಾಮ್ ಅಂತ ನಾನ್ ಮಾಡ್ತೀನಿ ತಂಗಿನ ಯಾರ ತಂಗಿ ಅದೇ ನಿನ್ ತಂಗಿನಪ್ಪ ಅದ್ಯಾರು ನನಗೆ ಗೊತ್ತಿಲ್ವೇ ಅಯ್ಯ ಅದೇ ಸೂಪರ್ ಅವತ್ ಹೇಳಿದ್ನಲ್ಲ ಅವನೊಬ್ಬ ಚಿಕ್ಕ ಹುಡುಗ ಅವ್ನ ಹೇಳಿ ನಂಬಿಡ್ತೀರಾ ನಿನಗೀಗ ಸತ್ಯ ಗೊತ್ತಾಗ್ಬೇಕು ತಾನೆ ದಯವಿಟ್ಟು ಹೇಳಪ್ಪ ಅದಕ್ಕೆ ಟೈಮ್ ಬಂದಿದೆ ಕುತ್ಕೊಮ್ಮ ಇವಾಗ ಏನ್ ಕತೆ ಹೇಳ್ತಾನೋ ಒಂದಿನ ಸೂಪರ್ ಅವ್ರ ಅಪ್ಪ ಅಮ್ಮ ಮನೆ ಪತ್ರ ಇಟ್ಕೊಂಡು ಒಂದಿನ ದೇವಸ್ಥಾನಕ್ಕಂತ ಕಾಡಲ್ಲಿ ಹೋಗ್ತಾ ಇದ್ರು ಆಗ ಅವರಿಬ್ರು ಸ್ಪಾಟ್ ಅಲ್ಲೇ ಔಟ್ ಒಂದು ಹುಲಿಯಾಗ ಧೈರ್ಯವಾಗಿ ಸೂಪರ್ನ ಕಾಪಾಡಿ ಸೂಪರಿಗೆ ಹಾಲೆಲ್ಲ ಕೊಡ್ತಾ ಇತ್ತು ಒಂದ್ ಕೈಲ್ ಸೂಪರ್ ಒಂದ್ ಕೈಲ್ ಮನೆ ಪತ್ರ ಇಟ್ಕೊಂಡು ನಾನ್ ಮನೆಗ್ ಬಂದೆ ಸರ್ ಕಲ್ ಮನ್ಸು ನಿಮ್ದು ಒಂಚೂರು ಕರುಣೆನೇ ಇಲ್ವಾ ಮೊದಲನೇ ಸಲ ಕತೆ ಕೇಳ್ತಾ ಇದ್ದಲ್ಲ ಅದಕ್ಕೆ ಈ ಫೀಲಿಂಗ್ ಯಾರೇ ನಿನ್ನ ಕೆಲ್ಸ ಕೊಟ್ಟಿದ್ದೆ ಬ್ಯಾಂಕ್ ಅಲ್ಲಿ ಮನೆ ಇರೋದ ಇವನ ಹೆಸರಲ್ಲಪ್ಪ ನನ್ ಮೇಲೆ ಅನುಮಾನ ಪಡ್ಬೇಡಿ ಎಷ್ಟ್ ಸರ್ತಿ ಸರ್ ಮನೆ ಪತ್ರ ನೋಡ್ತೀರಾ ಸೈನ್ ಹಾಕ ಕೇಳಿ ಸರ್ ಏನು ಏನಾಯ್ತು ಅವನಿಗೆ ಅವ್ರ ಅಪ್ಪ ನೆನಪಾಯ್ತು ಅನ್ಸುತ್ತೆ ನಾನು ಹೋಗಿ ಲಾಲಿ ಹಾಕ್ಬಿಡ್ತೀನಿ ಏನು ನಿನ್ ಕತೆ ಹೇಳೋ ಸರಿ ನಾನು ಹೋಗ್ಬಿಡ್ತೀನಿ ಸರಿ ಸರಿ ಬಾ 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 ಏನು ಅಂತ ಅಂಗಡಿಲಿ ಅದಕ್ಕೆ ನೋಡಿದೆ ಯಾ ರಿಚಾರ್ಜ್ ಅಂಗಡಿಲಿ ಅದಕ್ಕೆ ನೋಡಿದೆ ಪ್ರೆಸಿಡೆಂಟ್ ಮನೆಯಲ್ಲಿ ಕಳ್ಳತನ ಮಾಡಿದ್ದು ಗೊತ್ತಾಗಿದೆ ಅದಕ್ಕೆ ಅದಕ್ಕೆ ನನ್ನ ಕರೆದು ಏನೋ ಪ್ರೆಸಿಡೆಂಟ್ ನಿನ್ನ ಹೊಡೆದಿದ್ದಕ್ಕೆ ನಿಮ್ಮ ಅಣ್ಣ ಈ ಕೆಲಸ ಮಾಡದ್ನ ಅದನ್ನ ಸೈಡಿಗೆ ಬಿಡು ಯಾವಾಗಲೂ ಕಳ್ಳತನ ಮಾಡಿದ್ರೆ ನೀವೇ ತಾನೇ ಇಟ್ಕೊಳ್ಳೋದು ಇವಾಗೇನು ಹೊಸ್ದಾಗೆ ದಾನ ಧರ್ಮ ಮಾಡ್ತಾ ಇದ್ದೀರಾ ಪೊಲೀಸರು ಕೂಡ ಕಂಡಿಡಿಲಿಲ್ವಾ ಅಂತ ಕೇಳಿದ್ರಣ್ಣ ನನಗೆ ಶಾಕ್ ಆಗೋಯ್ತು ಅಷ್ಟಕ್ಕೆ ನಿಲ್ಸದಲ್ಲೇ ನಾನು ನೋಡ್ತಾನೆ ಇದ್ದೀನಿ ನಾನು ಅಲ್ಲಿದ್ದೀನಿ ಅಂತ ಗಮನಿಸಲ್ಲ ನೀವು ಅವ್ರನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸ್ತಿದ್ರಲ್ಲ ಆ ಸಂತೋಷ ನಿಮ್ಮ ಮುಖದಲ್ಲಿ ನೋಡಿ ಯಾವಾಗಲೇ ನಂಗೆ ಇಷ್ಟ ಆಗಿದೆ ನೀವು ಅಂತ ಹೇಳಿದ್ರಣ್ಣ ಆಚೆ ಗೊತ್ತಾದ್ರೆ ಅಷ್ಟೇ ಅಲ್ವಾ ಅಣ್ಣ ಅವಳು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾಳೆ ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದಾಳೆ ಅವಳ ಆಸೆ ನೆರವೇರ್ಸೋದು ನಮ್ಮ ಕೆಲಸ ತಾನೆ ನೆರವೇರ್ಸೋಣ ಕಾಸ್ಟ್ಯೂಮ್ ಚೇಂಜ್ ಭಯಪಡಬೇಡ ಏನೂ ಆಗಲ್ಲ ಹೇ ಅವನು ಎಲ್ಲಿಗೂ ಬಂದ್ಬಿಟ್ಟಿದ್ದಾನೆ ಗೊತ್ತು ಬಿಡು ನೀನು ಸುಮ್ಮನಿರು ನಾನು ನೋಡ್ಕೋತೀನಿ ತಗೋ ತಪ್ಪ ಮಾಡಿಲ್ಲ ತಾನೆ ತಲೆ ತಗ್ಗಿಸ್ಬೇಡ ನೋಡಿದ್ರೆ ಕನ್ಫರ್ಮ್ ಆಗಿ ಹೊಡಿತಾಳ ಅನ್ಸುತ್ತೆ ಕಣೋ ಕನ್ಫರ್ಮ್ ನಿಮಗೆ ಹೋಗು ನಾನು ನೋಡ್ಕೋತೀನಿ ಹುಷಾರಣ್ಣ ನೋಡ್ಕೊಂಡು ಹೋಗು ಎಕ್ಸ್ಕ್ಯೂಸ್ ಮೀ ಏನ್ರಿ ಏನು ಇಲ್ಲ ನೀವು ನೆನ್ನೆ ಥಿಯೇಟರಲ್ಲಿ ಥಿಯೇಟರಲ್ಲಿ ಸರಿ ಆಯ್ತು ಬಿಡಿ ಇನ್ಮೇಲೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ನಿಮ್ಮ ಕಣ್ಣು ನೋಡಲ್ಲ ನಾನು ಅದನ್ನು ಹೇಳೋಣಂತಾನೆ ಬಂದೆ ಏನು ನೋಡಿದೆ ಇಲ್ಲ ನಾನು ನಿಮ್ಮ ಕಣ್ಣು ನೋಡಿ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಾನು ಬರ್ತೀನಿ ಇವಾಗೇನೋ ಬೇರೆ ನೋಡಿದೆ ಇವಾಗೇನು ನೋಡಿದೆ ಇವಾಗ ನಾನು ಬೇರೆ ಏನು ನೋಡಿದೆ ಅದೇ ನೀನು ಏನು ನೋಡಿದೆ ಹೇಳು ಹೇಳೋಕ್ಕಾಗಲ್ಲ ಮಾಡಿ ತೋರಿಸ್ಲಾ ನೀವು ಫಸ್ಟ್ ಟೈಮ್ ನೋಡ್ತಿದ್ದ ಹಾಗೆ ಎಲ್ಲಾನು ಹೇಳ್ಬಿಡ್ತೀರಲ್ಲ ಇಲ್ಲ ಹೇಳಿದ್ರೆ ಏನ್ ಗೊತ್ತಾಗುತ್ತೆ ಮಾಡಿ ತೋರಿಸಿದ್ರೆ ತಾನೇ ಗೊತ್ತಾಗುತ್ತೆ ಪ್ಲೀಸ್ ಹಾಗೆ ಸ್ವಲ್ಪ ಹಿಂದೆ ಹೋಗ್ತೀರಾ ಕಣ್ಣು ಮುಚ್ಕೊಳ್ಳಿ ಹ್ಮ್
ಏನಾಯ್ತು? ಯಾವುದೋ ಗಾಡಿ ಬರ್ತಿದೆ ಅನ್ಸುತ್ತೆ. ಇದನ್ನ ಕೇಳಿಸ್ತಾ? ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿರೋ ತರ ಫೀಲ್ ಆಯ್ತು. ಪರವಾಗಿಲ್ಲ ಬಿಡು, ನನ್ನ ಗಾಡಿ ಹೋಯ್ತು ಅಂತ ಅವಸರದಲ್ಲಿ ಬಂದೆ. ಪರವಾಗಿಲ್ಲ ಅಂತ ತಾನೆ. ಸಾರಿ ಸಾರಿ, ಪರವಾಗಿಲ್ಲ. ಸಾರಿ ಸಾರಿ, ಸಾಕು ನಿಲ್ಸೋಲಿ, ಸಾಕು ನಿಲ್ಸು. ನಾನೇನು ಮಾಡಿಲ್ವ ಸತ್ಯವಾಗ್ಲೂ, ನಾನೇನು ಮಾಡಿಲ್ಲ. ನಿನ್ನ ಬಿಡೋ
ನಿನಗ ಒಬ್ಳೆ ಮಗಳು ಅನ್ಕೋತೀನಿ. ನೀನ್ ಸತ್ತೋದೆ ಅನ್ಕೋ, ಊರ್ಗ ಹೋಗ್ತಿದ್ಯಲ್ಲ ಅಲ್ಲೇ ಹಾಳಾಗೋಗು. ನಿನ್ ಮುಖ ತೋರಿಸ್ಬೇಡ ನನ್ಗೆ. ಎಷ್ಟು ಕೇಳ್ಕೊಂಡೆ ನಿನ್ಗೆ, ಊರವ್ರ ಮುಂದೆ ಎಲ್ಲ ಎಷ್ಟ್ ಅವಮಾನ ಆಯ್ತು ಅವ್ರಿಗೆ. ಹೊಡಿಬೇಡ ಹೊಡಿಬೇಡ ಅಂತ ಎಷ್ಟ್ ಕೇಳ್ಕೊಂಡೆ ನಿನ್ಗೆ, ನನ್ ಮಾತ್ ಕೇಳ್ದೆ ನೀನು? ಏನ್ ಅನ್ಕೊಂಡಿದ್ಯ ನೀನು? ನೀನ್ ನೋಡಿಲ್ವಾ ಅವ್ನು ಹೊಡಿಯೋದನ್ನ ಯಾವಾಗೂ ನಿಲ್ಸಿದ್ದ. ಇವಳೆ ಸನ್ನೆ ಮಾಡಿದ್ದು, ಇನ್ನು ಹೊಡಿ ಹೊಡಿ ಅಂತ. ಅನಾವಶ್ಯಕವಾದ ವಿಷಯ ತಲೆ ಹಾಕಿದ್ರೆ ಹಾಗೆ ಆಗೋದು. ಏನೇ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಾ? ಹೊಡಿ, ನೀನ್ ನನಗ್ ಹೊಡಿಬೇಕು, ಅವನ್ ಬಂದು ಅದನ್ ನೋಡ್ಬೇಕು, ಅವನ್ ನಿನಗ್ ಹೊಡಿಬೇಕು ಅದನ್ ನಾನ್ ನೋಡ್ಬೇಕು. ಹೊಡಿ. ನಾನ್ ಏನ್ ಮಾಡ್ತೀನಿ ನೋಡು. ಎಲ್ಲೋ ಬೇಗ ಬಾ. ಇದನ್ ತರೋಕೆ ಹೋಗಿದ್ಯಾ? ಏ ಲೂಸ್ ತರ ಮಾತಾಡ್ಬೇಡ. ಇಷ್ಟ ದಿನ ಸಂಪಾದನೆ ಮಾಡಿದ ದುಡ್ಡೆಲ್ಲ ಎಲ್ಲಿದೆ? ಈಗ ಹೋಗ್ಲಿಲ್ಲ ಅಂದ್ರೆ ಇಷ್ಟ ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. ನನ್ಗೆ ತುಂಬಾ ಇಷ್ಟ ಅನ್ಕೊಂಡ್ಯಾ? ಇಲ್ಲಿ ನದಿಲ್ ಸ್ನಾನ ಮಾಡಿ ಗಂಜಿ ಕುಡಿದ್ರೇನೆ ತೃಪ್ತಿ. ಅಲ್ಲಿ ಹೋದ್ರೆ ಅಕ್ಕಿನೂ ಹಿಟ್ ಹಿಟ್ಟಾಗಿರುತ್ತೆ ಕಣೋ, ಇಷ್ಟೇ ತಿನ್ನೋಕಾಗೋದು. ಬೆಳಿಗ್ಗೆ ಎದ್ದು ರಬ್ಬರ್ ತೆಗಿಯಕ್ ಹೋಗ್ತೀಯ ಅಂದ್ರೆ ಅಲ್ಲಿ ಚೇಳ್ ಬರುತ್ತೋ ಹಾವು ಕಚ್ಚುತ್ತೋ ಗೊತ್ತಾಗಲ್ಲ. ನಮ್ ರಕ್ತನ ಇವುಗಳ ಹೀರ್ದಾಗೆ ಅಲ್ಲಿರೋ ಮನುಷ್ಯರು ಹೀರ್ತಾರೆ. ಇದನ್ನೆಲ್ಲ ಮೀರಿ ನಾನು ಅಲ್ಲಿಗೆ ಯಾಕೆ ಹೋಗ್ತಿದ್ದೀನೋ ಗೊತ್ತಾ? ದುಡ್ಡು ದುಡ್ಡು ಸಂಪಾದನೆ ಮಾಡಿ ನಮ್ಮ ಮಾವನ್ ಮುಖದ ಮೇಲೆ ಹಾಕ್ಬೇಕು. ಅದಕ್ಕೆ ಕಣೆ ಹೇಳ್ತಾ ಇದ್ದೀನಿ, ನಾನು ನೋಡ್ಕೋತೀನಿ ಕಣ. ಅದ ಹೇಗೆ ದುಡ್ದೆ? ಅದೇ ಹೆಂಗೆ? ಕೆಲ್ಸ ಹುಡುಕ್ತೀನಿ, ಬೇಗ ಕೆಲ್ಸ ಸಿಗುತ್ತೆ. ಏನೋ ಹೌದು ನೋಡ್ದ, ನಮ್ ಮನೆ ಬ್ಯಾಂಕ್ ನವ್ರು ಕೇಳ್ತಾ ಇದಾರೆ, ಅವ್ರಿಗೆ ಕೊಟ್ಬಿಡೋಣ. ಇರೋ ಮನೇನು ಮಾರ್ಬಿಟ್ಟು ಎಲ್ಲಕ್ ಹೋಗಿರೋದು? ಒಂದ್ ಮನೆ ಮುಖ್ಯ ಏನೇ? ಇದನ್ನೆಲ್ಲ ನಿಲ್ಸು, ನಾನ್ ನೋಡ್ಕೋತೀನಿ. ನಿನ್ ಹತ್ರ ಬರೋವಾಗ ನಾನ್ ಮಾತ್ರ ಬರ್ಬೇಕು. ನನ್ ಸಾಲಗಳನ್ನ ಗಿಫ್ಟ್ ಆಗಿ ನಿನ್ ತಲೆ ಮೇಲೆ ಹೇರೋಕಾಗಲ್ಲ. ಅರ್ಥ ಆಯ್ತಾ? ಏನಾದ್ರೂ ಮಾತಾಡು, ಟೈಮ್ ಆಯ್ತು. ಕೇಳ್ತಾ ಇದ್ದಾರೆ, ಮಾತಾಡ್ಬೋದಲ್ವಾ? ಇದನ್ ಒಳಗ್ ತಗೊಂಡ್ ಹೋಗಕ್ ಬಿಡಲ್ಲ ಬಿಡಲ್ಲ ಕಣೋ. ಒಳಗಿಡು ಅಂತಂದ, ಇಡ ಏನಾಗಲ್ಲ. ನನ್ ಕಳ್ತನ ಮಾಡಲ್ಲ ಸರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿಮಗೆ ಶುಭಾಶಯಗಳು. ಸೂಪರ್. ಇದು ನೀವು ತಾಳಿ ಕಟ್ಟನೆ ಹೇಳ್ಬೋದಲ್ವಾ ಮಿಸ್ಟರ್? ಯಾಕೆ ಹಾಗೆ? ಈಗ ನೀನ್ ನಂಬ್ತೀಯ ತಾನೆ? ಡೌಟ್ ಬೀಳಲ್ಲ ತಾನೆ? ಆಶೀರ್ವಾದ ಮಾಡು. ಚೆನ್ನಾಗಿ ಹುಷಾರು. ಮದ್ವೆ ಫೋಟೋ ತಗೊಳ್ಳೋಣವಾ? ಹ್ಮ್ ತಗೊಳ್ಳೋಣ. ಹುಷಾರಾಗಿ ಹೋಗ್ಬಿಟ್ಟು ನನ್ನ ಹೆಂಡತಿ ಎರಡ್ ತಿಂತಲೇ ಬಂದ್ಬಿಡ್ತೀನಿ.
ಓಕೆನಾ? ಅಷ್ಟರೊಳಗೆ ಕೆಲಸ ನೋಡ್ಕೊ, ಫೋಟೋ ವಾಟ್ಸ್ಆಪ್ ಮಾಡು, ನಾನು ಕಾಯ್ತಾ ಇದ್ದೀನಿ. ಪ್ಲೀಸ್ ಬೈ, ಬರ್ತೀನಿ ಕಣೋ. ಏನೋ ಸಾಧನೆ ಮಾಡಿರೋ ತರ ಫೀಲ್ ಆಗ್ತಿದೆ ಕಣ. ಸೂಪರ್. ನನ್ನ ಮದುವೆ ಬಗ್ಗೆ ನೀನೇನ್ ಹೇಳ್ತೀಯ? ನಾನಿನ್ನು ಶಾಕಿಂದ ಆಚೆ ಬಂದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು. ಕಾಣೆಯಾಗಿದ್ದಾರೆ. ಕಾಣೆಯಾಗಿದ್ದಾರೆ ಏನಿದು? ಅದ ಕಾಣಿಸ್ದಲೆ ಹೋಗಿದ್ದನ್ನ ಕಂಡಿಡಿದ್ರೆ, ಕಾಣಿಸ್ದಲೆ ಹೋಗಿರೋದನ್ನ ಕಂಡಿಡಿದ್ರೆ ಒಳ್ಳೆ ಹೆಸರು ಬರುತ್ತಲ್ವಾ? ಆ ಒಳ್ಳೆ ಹೆಸರಿಂದ ಒಳ್ಳೆ ಕೆಲಸ ಮಾಡ್ಬೋದು. ಅದಕ್ಕೆ ಕಟ್ ಮಾಡು. ಕಂಡಿಡಿದ್ ಕೊಟ್ರೆ ಫಸ್ಟ್ ಕಟ್ ಮಾಡು. ಏನಪ್ಪ ಮದುಮಗನೇ, ಫಸ್ಟ್ ನೈಟ್ ಎಲ್ಲ ಹೆಂಗಿತ್ತು? ಮದುವೆಗೆ ಯಾಕೋ ನನ್ನ ಕರೀಲಿಲ್ಲ ಅಂತ ಗಲಾಟೆ ಮಾಡೋಣ ಅನ್ಕೊಂಡ್ರೆ ಮದುವೆ ಹುಡುಗಿನೇ ಕಾಣಿಸ್ತಾ ಇಲ್ಲ. ಯಾವಾಗ ಬರ್ತಾಳ ನಿನ್ನ ಹೆಂಡತಿ? ನಾಡಿದ್ ಬಂದ್ಬಿಡ್ತಾಳ. ಏನ್ರೋ ಮಾಡ್ತಾ ಇದ್ದೀರಾ? ಕೆಲಸ ಹುಡುಕ್ತಾ ಇದೀವಿ. ನೀವು ಮಾಡ್ತಾ ಇದ್ರಲ್ಲ ಆ ಪುಣ್ಯದ ಕೆಲಸ, ಏನಾಯ್ತು? ಏನು ಬಿ ಎಸ್ ಸಿ ಓದಿರ್ಬೇಕು. ಇಲ್ಲಿ ಯಾವ ಮಕ್ಕ ಬಿ ಎಸ್ ಸಿ ಓದಿದೆ? ಓದಕ್ಕೂ ಕೆಲ್ಸಕ್ಕೆ ಏನ್ ಸಂಬಂಧ ಇದೆ? ನೀನೇನು ಓದಿದ್ಯಾ? ಈ ಕಂಪನಿ ಯಾರ್ದು ಅಂತ ಗೊತ್ತಾ? ಹೋದ ವರ್ಷ ಒಂದ್ ಕಂಪನಿಗೆ ನುಗ್ಗಿ ಕಣ್ಣಾಕದ್ರಲ್ಲ, ಆ ಕಂಪನಿಗೆ ತಿರ್ಗಾ ಶುರು ಮಾಡವ್ರೆ. ಆ ಕಂಪನಿಲೆ ಸೆಕ್ಯೂರಿಟಿ ಗಾರ್ಡ್. ಕಳ್ಳ್ರಿಗೆ ಸೆಕ್ಯೂರಿಟಿ ಕೆಲಸ ಬರುತ್ತಾ? ಓ, ಹಂಗಾದ್ರೆ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಬಿಡು. ಪೊಲೀಸ್ ಅಂದ್ರೆ ನಮಗೆ ಆಗಲ್ಲ. ಓ, ಪೊಲೀಸ್ ಕೆಲಸ ನೀವೇ ರಿಜೆಕ್ಟ್ ಮಾಡ್ಬಿಟ್ಟಿದ್ದೀರಾ? ಹೌದು, ರಿಜೆಕ್ಟ್. ಅಂದ್ರೆ ಕೆಲ್ಸಕ್ಕೆ ಹೋಗಕ್ ಡಿಸೈಡ್ ಮಾಡಿದ್ದೀರಾ? ಹೌದು. ಅದಕ್ಕೆ ನಿನಗೇನು ಸಮಸ್ಯೆ? ನನಗೇನು ಪ್ರಾಬ್ಲಮ್ ಇಲ್ಲ, ಆ ಕೆಲಸ ಕೊಡ್ತೇನಲ್ಲ ಆ ಕಂಪನಿ. ಅವನಿಗೆ ಪ್ರಾಬ್ಲಮ್, ಅವನು ನೋಡ್ಕೋತೀವಿ, ಅವನ ಹೆಂಡತಿ ಮಕ್ಕಳು ನೋಡ್ಕೋತೀವಿ. ಸೂಪರ್. ನೀವು ಸುಮ್ಮನೆ ರೀ, ಕೋಪ ತರಿಸ್ಬೇಡಿ. ಬಂದ ಕೆಲಸ ಮುಗಿತಾ? ಮುಗೀತು. ಕೇಳೋ ಪ್ರಶ್ನೆ ಎಲ್ಲ ಕೇಳ್ದಾ? ಹಾಗಾದ್ರೆ ಹೋಗ್ತಾ ಇರು, ನಾವು ಬಿಸಿ ಇದೀವಿ. ಹೋಗು, ನಾಳೆ ನನಗೆ ಆಫೀಸ್ ಅಲ್ಲಿ ಬಂದು ಹೋಗು. ಆಫೀಸ್? ಹೌದು, ಆಫೀಸ್. ವೆಂಬ ಹೋಗ್ತಾ ಇದೀಯಾ? ತಡಿಯೇ, ಬರ್ತಾ ಇದೀನಿ. ಹೋಗ್ಬೇಡ, ಹೋಗ್ಬೇಡ, ಇರೇ ಇರೇ. ಇರು ಇರು ಇರು, ಮಾತಾಡ್ಬೇಡ ಮಾತಾಡ್ಬೇಡ, ಇರೇ ಇರು. ವೆಂಬ ಬಂದ್ಬಿಟ್ಟ, ಇರು ಇರು. ಇಲ್ಲ ನೋಡು. ಹಾ, ಇರು ಇರು ಇರು, ಮಾತಾಡ್ಬೇಡ. ಹಾ ವೆಂಬ, ಹೇಗಿದ್ಯಾ? ಅಕ್ಕ, ಮನೇಲಿ ಯಾರು ಇಲ್ವಾ? ಇಲ್ಲ, ಎರಡು ದಿವಸದಿಂದ ಮನೆಗೆ ಬೀಗ ಹಾಕಿದ್ದಾರೆ. ಅದೆಲ್ಲ ಏನು ಬೇಡ, ಅದೆಲ್ಲ ಏನು ಬೇಡವೇ ಬೇಡ. ಒನ್ ಅವರ? ಸರಿ ಆಯ್ತು ಬಿಡು. ನೋಡಪ್ಪ, ನಮಗೆ ಅಂತ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ಬೇಗ ಅಂದ್ರೆ ಅವಸರಕ್ಕೆ ಏನು ಮಾಡೋಕ್ಕಾಗಲ್ಲ. ಡೆಲ್ಲಿಗೆ ಹೋಗ್ಬೇಕು, ಅಪ್ರೂವಲ್ ತಗೊಂಡ್ ಬರ್ಬೇಕು. ಒಂದ್ 5 ಲಕ್ಷ ರೂಪಾಯಿ ಕೊಡಿ ಸರ್, ಬೇಗ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಿರಲ್ವಾ ಸರ್? ಸರ್, ಮನೆಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್, ಒಂದ್ 5 ಲಕ್ಷ ದುಡ್ಡು ಇದ್ರೆ ಕೊಡಿ ಸರ್. 5 ಲಕ್ಷ ಸಾಕ? ಸರ್, ಮನೆಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್, ಒಂದ್ 5 ಲಕ್ಷ ದುಡ್ಡು ಇದ್ರೆ ಕೊಡಿ ಸರ್. ಮಮ್ಮ, ನಾನು ನಿನಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಮಮ್ಮ. ನನಗೆ ಪಾಸ್ಪೋರ್ಟ್ ವ್ಯವಸ್ಥೆ ಮಾತ್ರ ಮಾಡ್ಕೊಡು ಮಮ್ಮ, ನಾನು ಥೈಲ್ಯಾಂಡ್ಗೆ ಹೋಗ್ಬೇಕು. ಬೇಗ ನಾನು ಹೇಳ ಏನು ಅಂತ ಹೇಳ, ಆಮೇಲೆ ಪಾಸ್ಪೋರ್ಟ್ ರೆಡಿ ಮಾಡೋಣ. ಹೇಳ ಏನು ಅಂತ ಹೇಳ. ಮಾವನಿಗೆ ನಮಗೆ ಮದ್ವೆ ಆಗಿರೋದ್ ಗೊತ್ತಾಗಿ ನನ್ನ ಕೆಲ್ಸಕ್ಕೆ ಸೇರಿಸಿ ಮೀಡಿಯೇಟರ್ ಇಂದ ದುಡ್ಡು ತಗೊಂಡಿದ್ದಾನೆ. ಮಲೇಷ್ಯಾದಿಂದ ಥೈಲ್ಯಾಂಡ್ ಹೋಗೋ ಗುಂಪಲ್ಲನ್ನ ಹಾಕ್ಬಿಟ್ಟಿದ್ದಾರೆ. ಈ ಜಾಗ ಒಂಥರ ಜೈಲ್ ತರ ಇದೆ ಕಣು. ಬೇರೆ ಬೇರೆ ಊರಿಂದ ಕರ್ಕೊಂಡು ಬಂದಿರೋ ಹೆಣ್ಮಕ್ಳನ್ನ ಇಲ್ಲಿ ಕೂಡ ಹಾಕಿದ್ದಾರೆ. ಸಡನ್ ಆಗಿ ಬ್ಲಡ್ ಟೆಸ್ಟ್ ತಗೊಂಡ್ರು, ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಬೇಡ ಬೇಡ, ಬಂದು ಕೆಲವು ಹುಡುಗಿನ ಕರ್ಕೊಂಡು ಹೋದ್ರು. ಅವರೆಲ್ಲ ಎಲ್ಲಕ್ಕೆ ಹೋದ್ರು, ಅವ್ರಿಗೆ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಆಗ್ಲೇ ಮಲೇಷ್ಯಾ ಸೂಪರ್ವೈಸರ್ ರಾಬರ್ಟ್ನ ಅಲ್ಲಿ ನೋಡಿದೆ. ಅಣ್ಣ, ಇದ್ಯಾವ ಜಾಗ ಅಣ್ಣ? ಯಾಕಣ್ಣ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡಕ್ ಹೇಳ್ತೀರಾ? ಅದೆಲ್ಲ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಸ್ವಲ್ಪ ಹೇಳುದನ್ನ ನಾನು ಕೇಳ. ಮಾವ ತಗೊಂಡಿದ್ದ ದುಡ್ಡಕ್ಕೆ ನಾನೇನ್ ಮಾಡ್ಬೇಕು?
ನನಗೇನು ಮಾಡೋಕ್ಕಾಗಲ್ಲ ಅಣ್ಣ, ದಯವಿಟ್ಟು ನನ್ನ ಹೊರ ಕಳಿಸ್ಕೊಡಿ. ಅರ್ಥನೇ ಆಗ್ತಾ ಇಲ್ವಲ್ಲ, ನಂದೇನಿಲ್ಲ ಇಲ್ಲಿ, ನನಗಿಂತ ಮೇಲಾಗಿದ್ದಾರೆ. ಮದ್ವೆಯಾಗಿ ಒಂದಿನ ಜೊತೆಗ್ ಬಾಳ್ಲಿಲ್ಲ ಅಣ್ಣ, ಎರಡ್ ದಿನದಲ್ಲಿ ವಾಪಸ್ ಬರ್ತೀನಿ ಅಂದಿದ್ದೆ. ನನ್ ಗಂಡ ನನ್ಗೋಸ್ಕರ ಕಾಯ್ತಿರ್ತಾನೆ ಅಣ್ಣ, ದಯವಿಟ್ಟು ಅಣ್ಣ ಅಣ್ಣ ನಿಮ್ ಜೊತೆ ಹುಟ್ಟಿರೋಳು ಅಂತ ಅನ್ಕೊಳ್ಳಿ ಅಣ್ಣ, ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ, ಪ್ಲೀಸ್. ನನ್ ಗಂಡ ನನ್ಗೋಸ್ಕರ ಕಾಯ್ತಿರ್ತಾನೆ ಅಣ್ಣ, ಪ್ಲೀಸ್. ನನ್ನ ಓನ್ ರಿಸ್ಕ್ ತಗೊಂಡು ನಿಮ್ಗೊಂದು ಹೆಲ್ಪ್ ಮಾಡ್ತೀನಿ. ಇನ್ ಮೂರು ದಿವಸದಲ್ಲಿ ಇಲ್ಲಿರೋ ಹುಡುಗಿರನ್ನ ಬೇರೆ ಕಡೆ ಹಾಕ್ತಾರೆ, ಬೇರೆ ಬೇರೆ ಕಡೆ ಇರೋ ಹುಡುಗಿರನ್ನ ತಗೊಂಡ್ಬಂದು ಇಲ್ಲಿಗೆ ಹಾಕ್ತಾರೆ. ಈ ಮೂರು ದಿವಸದಲ್ಲಿ ಒಂದು 15 ಲಕ್ಷ ಕೊಡಂಗಿದ್ರೆ ಹೇಳು, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ಅಣ್ಣ, ನಾನು ಏರ್ಪಾಟ್ ಮಾಡ್ತೀನಿ ಅಣ್ಣ. ಒಂದೇ ಒಂದು ಕಾಲ್ ಮಾಡ್ತೀನಿ ಅಣ್ಣ ನನ್ನ ಗಂಡನ್ಗೆ, ಪ್ಲೀಸ್ ಅಣ್ಣ. ನನ್ನಿಂದ ಒಂದ್ ನಿಮಿಷ ಇಲ್ಲಿ ಇರೋಕ್ಕಾಗಲ್ಲ ಕಣೋ, ಪ್ಲೀಸ್ ಕಣೋ. ನಾನು ಬರ್ತೀನಿ, ನಡಬೇಡ ಕಣೆ. ನಾನೇನಾದ್ರೂ ಕಾಸ್ ಅರೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ, ನಡಬೇಡ. ಅವಳು ಎದುರ್ಕೊಂಡಿದ್ದಾಳು ಮಾಮ, ನಾನು ಹೋಗ್ಬೇಕು. ಸರಿನಪ್ಪ, ರೆಡಿ ಮಾಡೋಣ. ಹೆಂಗೋ ಗೊತ್ತಿಲ್ದೋರ ಊರಿಗೆಲ್ಲ ಹೋಗಿ ಇದನ್ನೆಲ್ಲ ಒಬ್ಬನೇ ಮಾಡ್ತೀಯಾ? ಮಾಮ, ನಾನು ಅದು ನೋಡ್ಕೋತೀನಿ ಮಾಮ. ನಾನು ಅವಳಿಗೆ ನೋಡ್ಬೇಕಷ್ಟೆ. ನೀನು ಬೇಗ ಪಾಸ್ಪೋರ್ಟ್ ವ್ಯವಸ್ಥೆ ಮಾಡು. ಎರಡು ಮಾಡಿಸು. ಪರವಾಗಿಲ್ಲ ಪರವಾಗಿಲ್ಲ, ಸ್ಲಿಪ್ಪರ್ಲೇ ಬನ್ನಿ. ಯೋಚನೆ ಮಾಡಬೇಡ ನಡಿ, ತಲೆ ಹುಷಾರು. ಈವ್ನಿಂಗ್ ಡೆಲಿವರಿ ಕೊಡ್ಬೇಕು ತಾನೆ, ಇನ್ನು ಈಗ ರೆಡಿ ಮಾಡ್ತಾ ಇದೆಯಾ? ಬೇಗ ರೆಡಿ ಮಾಡು ಅಣ್ಣ. ಏನು ಈ ಲೇಔಟ್ ಸರಿಯಾಗಿ ಬರ್ತಾ ಇಲ್ಲ ಅಣ್ಣ. ಕೈ ತೆಗಿ, ಕೈ ತೆಗಿ. ಇದನ್ನ ಚೇಂಜ್ ಮಾಡ್ಬೇಕು ತಾನೆ. ಈ ಸರಿನ ಹೋಣ, ರೆಡಿ ಮಾಡು, ರೆಡಿ. ಓಕೆ ಅಣ್ಣ. ನಿಂದೇನು ಅನ್ಕೊಂಡಿದೆ? ಚೇಂಜ್ ಮಾಡೋ. ಸರಿ ಅಣ್ಣ. ಹಲೋ ತಮ್ಮ, ಅಣ್ಣ ಬಾತ್ ತಗೊಂಡ್ ಬಾ. ಸರಿ ಅಣ್ಣ. ಅಣ್ಣ ತಗೊಳ್ಳಿ, ಇದರಲ್ಲಿ 2 ಲಕ್ಷ ಬಾತ್ ಇದೆ. ಓಕೆನಾ? ಬೇರೆ ಬೇರೆ ಕಡೆ ಇಡಿ, ಒಂದೇ ಕಡೆ ಬೇಡ. ಇವಾಗಿಂದ ಹುಡುಗನ ಹೆಸರು ಮಿಲಂದ್ ಭಾರತಿ, ನಿನ್ನ ಹೆಸರು ಹಾಕಿಮ್ ಸಿಂದಾಬಾದ್. ಏರ್ಪೋರ್ಟ್ ಅಲ್ಲಿ ಡೈರೆಕ್ಟ್ ಆಗಿ 15th ಕೌಂಟರ್ಗೆ ಹೋಗಿ. ಯಾರು ಕೇಳಿದ್ರು ಟೂರಿಸ್ಟ್ ಅಂತ ಹೇಳಿ. ಏನ್ ಹೇಳ್ತೀಯಾ? ಟೂರಿಸ್ಟ್. ಬ್ಯಾಂಕಾಕ್ ರೈಲ್ವೆ ಸ್ಟೇಷನ್ ಬಾ, ಅಲ್ಲಿಂದ ಕಾಂಜನಾಪುರಿಗೆ ಹೋಗೋ ಜಾಗ ಯಾವ್ದು ಅಂತ ಕೇಳ್ಬಾ. ಮ್ಯೂಸಿಯಂ ಪಕ್ಕದಲ್ಲೇ ಇದೆ ಈ ಜಾಗ. ನೀನ್ ಇಳ್ದಿದ ತಕ್ಷಣ ಒಂದ್ ಹುಡ್ಗ ನಿನ್ನ ಕರ್ಕೊಂಡು ಹೋಗ್ತಾನೆ, ಅವನ್ ಫೋನಿಂದಾನೇ ನಾನ್ ಮಾತಾಡ್ತಿರೋದು. ಸೂಪರ್ನ ಹುಷಾರಾಗಿ ನೋಡ್ಕೋ, ನೀನು ಹುಷಾರಾಗ್ ಬಾ. ಏನು ಲೋಕಂಡ, ನಿನ್ನ ಕೇಳಿಸ್ತು ಅಂತ ನನಗ್ ಗೊತ್ತು. ನಾನ್ ತುಂಬಾ ಹೊತ್ತು ಮಾತಾಡೋಕ್ ಆಗಲ್ಲ ಕಣೋ. ಇರ್ತೀನಿ ಕಣೋ, ಇರ್ತೀನಿ. ನಿನ್ಗೊಂದ್ ನ್ಯಾಯಕ್ ಊರ್ಗೊಂದ್ ನ್ಯಾಯನಾ? ನೀನ್ ಸಿಕ್ಕಾಕೊಳ್ದಲ್ದೇನೆ ಫೋನಲ್ಲಿ ಮಾತಾಡಿ ನಮ್ಮನ್ನು ಸಿಕ್ಕಾಕಿಸ್ತೀಯಾ? ನಿನ್ಗೆಲ್ಲ ಎಲ್ಲಿಂದ ಫೋನ್ ಸಿಗುತ್ತೆ? ಕನ್ನಡದವರ? ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ಯಾವ ಊರ್ಗ ಹೋಗ್ತಾ ಇದೀರಾ? ಕೇಳ್ತಾ ಇದಾರೆ. ಕಾಂಚನಾಪುರ? ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಒಟ್ಟಿಗೆ ಹೋಗೋಣ ಬನ್ನಿ. ನಿಮ್ ಹೆಸರೇನು? ನನ್ನ ಹೆಸರು ಸೂಪರ್, ಇವನ್ ಹೆಸರು ತಿರು. ಏನ್ ಕೆಲ್ಸದ ಮೇಲೆ ಹೋಗ್ತಾ ಇದೀರಾ? ನಮ್ ವದಿನ ನೋಡಕ್ ಹೋಗ್ತಾ ಇದೀವಿ. ನಾನು ನನ್ನ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಟ್ರೈನ್ ಬಂದ್ಬಿಡುತ್ತೆ. ಸರಿ. ಏನ್ ಸರ್ ಆಯ್ತು? ಏನ್ ಸರ್ ಹುಡುಕ್ತಾ ಇದೀರಾ?
ದುಡ್ಡು ಕಾಣಿಸ್ತಾ ಇಲ್ಲ ಸರ್. ಸರ್ ಬ್ಯಾಗಲ್ಲಿ ದುಡ್ಡು ಇಟ್ಟಿದ್ದೆ, ದುಡ್ಡು ಕಾಣಿಸ್ತಾ ಇಲ್ಲ. ಏನ್ ಸರ್ ಹುಷಾರಾಗಿ ನೋಡ್ಕೋಬೇಕು ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಸಿಕ್ಕೇ ಸಿಗುತ್ತೆ, ನಾನು ನೋಡ್ತೀನಿ ಸರ್. ಎಲ್ಲೂ ಹೋಗಲ್ಲ ಸರ್, ಬ್ಯಾಗಲ್ಲ ಇಟ್ಟಿದ್ನಲ್ಲ ನಾನು. ಲೈ ಸುಬ್ಬನ್ ಎದಳ ಎದಳ, ನಿನ್ ಮಲಗಿಲ್ಲ ಅಂತ ಗೊತ್ತು, ಎದಳ. ಏನು ಅವನು ದುಡ್ಡು ಕಾಣ್ತಿಲ್ಲ ಅಂತಿದ್ದಾನೆ? ಹುಡುಕೇನ್ ಮಾಡ್ತಾನೆ? ಯಾಕೆ ನೀನ್ ತಗೊಂಡ ತಗೊಂಡೇನೋ ಬೇರೆ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ, ಖರ್ಚು ಯಾರು ನಿಭಾಯಿಸ್ತಾರೆ? ಅದಕ್ಕೆ ಎತ್ಬಿಟ್ಟೆ. ಲೈ ಕೊಡೋ, ನಾನ್ ಕಳ್ತಾನ ಮಾಡಲ್ಲ ಅಂತ ಆಣಿ ಮಾಡಿದ್ದೆ. ಅಮ್ಮ ಇವಾಗ ನೀನ್ ಕದ್ದಿಲ್ಲ, ನಿನ್ಗೋಸ್ಕರ ನಾನ್ ಕದ್ದೆ, ಅರ್ಥ ಆಯ್ತಾ? ಲೈ ಹಲೋ ಸುಮ್ನೆ ಹಲೋ ಮಗಳ, ಟ್ರೈನ್ ಅಲ್ಲಿ ಬರ್ತಾ ಇದ್ದೀನಿ ಮಗಳೇ. ನಾನು ನಾನ್ ಹೇಳೋದ್ ಕೇಳ, ಕೊಟ್ಬಿಡೋ ಸುಮ್ನೆ ಕೊಟ್ಬಿಡೋ. ಬರ್ತಾ ಇದ್ದೀನಮ್ಮ ಬರ್ತಾ ಇದ್ದೀನಿ, ದುಡ್ಡು ತಗೊಂಬ ದುಡ್ಡು ತಗೊಂಡ್ ಬರ್ತಾ ಇದ್ದೀನಮ್ಮ. ನೀನು ನೀನು ಫೋನ್ ಇಡು, ಹುಷಾರಾಗಿರಮ್ಮ ನೀನು. ಸಮಸ್ಯೆ ಬೇಡ ಕಣೋ, ಈಗ ಸುಮ್ನೆ ಕೊಟ್ಬಿಡು. ನಾನಂದ್ರೆ ಸಣ್ಣ ಹುಡುಗ ಅಂತ ಬಿಟ್ಬಿಡ್ತಾರೆ. ಸರಿ ಬಾ 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 ಬಾ, ನಾನು ಕೊಡಲ್ಲ. ಬನ್ನಿ ಸರ್ ಬನ್ನಿ ಬನ್ನಿ, ಹೋಗಿ 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 ಸರ್ ಹೋಗಿ. ಬರ್ತಿದ್ದಾನೆ ತಲೆ ತಿಂತ ಹುಷಾರು. ಸರ್ ಸರ್ ತುಂಬಾ ಸಂತೋಷ ಆಯ್ತು ಸರ್, ದುಡ್ಡು ತಂದು ಕೊಟ್ರು, ನೀವೇ ಕೊಟ್ರಿ ಅಂತ ಹೇಳಿದ್ರು. ಕೂಗ್ಬೇಡಿ, ಕೇಳಿಸ ನಿಮಗೆ ಕಿವಿ ಕೇಳ್ಸಲ್ಲ ಅಂತ ಹೇಳಿದ್ರು. ಇಲ್ಲ ಬೇಡದೇ ಇರೋದೆಲ್ಲ ಕೇಳಿಸಿದ್ದಾನೆ ಕೊಡು. ನನ್ಗೆ ಏನ್ ಹೇಳ್ಬೇಕು ಅಂತಾನೆ. ಪರವಾಗಿಲ್ಲ, ದುಡ್ಡು ಹುಷಾರಾಗಿತ್ತು, ಹುಷಾರಾಗಿಟ್ಕೊಳ್ಳಿ. ತುಂಬಾ ತುಂಬಾ ಥ್ಯಾಂಕ್ಸ್. ಹಾ ಇಲ್ಲ, ತುಂಬಾ ಹೊತ್ತಿಂದ ನೀವು ಕಿಟ್ ಬ್ಯಾಗ್ನ ತೊಡೆ ಮೇಲೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಕಾಲು ನೋವು ಸರ್. ತಗೊಳ್ಳಿ. ಇಲ್ಲ ಇದು ನಮ್ಮೂರು ಊಟ, ನೀವು ತಿನ್ನಬೇಕು. ತಗೊಳ್ಳಪ್ಪ ನೀನು. ಸರ್ ಬೇಡ ಸರ್, ಕಾಫಿ ತಣ್ಣಗಾಗ್ಬಿಡುತ್ತೆ ಸರ್. ಅಲ್ಲಿ ಪಕ್ಕದ ನೋಡಿ ಸರ್, ಇಲ್ಲಿ ನೋಡ್ತಾ ಇದ್ರೆ ಒಂಥರ ಆಗುತ್ತಾ? ಇಲ್ಲ ಅದು ಬಿ ನಮ್ದು ಸರ್ ಅದು ಸರ್, ನಮ್ ಕಾಸ್ ಸರ್ ಅದು ಸರ್, ನಮ್ ದುಡ್ಡು ಸರ್ ಅದು ಸರ್, ನಮ್ಮ ಡಾಕ್ಯುಮೆಂಟ್ ಸರ್. ಸರ್ ದುಡ್ಡು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಅವ್ರು ಬನ್ನಿ ಸರ್, ಸರ್ ವಿ ಹ್ಯಾವ್ ಡಾಕ್ಯುಮೆಂಟ್ ಸರ್. ಸಾರಿ ಸರ್, ಕ್ಷಮಿಸಿ ಸರ್, ಪ್ಲೀಸ್ ಸರ್. ಕಣ್ಣಿಗೆ ಎಣ್ಣೆ ಬಿಟ್ಟು ನೋಡುತ್ತಾ ಇದೀನಿ ಕಣ, ನೀನ್ ಹೋಗ್ತೀಯಾ, ನೀನ್ ಹೋಗ್ತೀಯಾ, ನೀನ್ ಹೋಗ್ತೀಯಾ ಹೇಳೋ. ಮೊದ್ಲೇ ಸತ್ತೋಗಿದಾನ ಕಣ, ಹೇಳಿದ್ರೆ ಅರ್ಥ ಆಗಲ್ವಾ? ಅಣ್ಣ ಇಲ್ಲಿ ಬಾಣ, ಪ್ರಾಣ ಕೊಡೋವರೆಗೂ ಅವನ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಆ ಕೊಡಕ್ ನೀನ್ ರೆಡಿ ಇದೆಯಾ? ಯಾರೋ ಒಬ್ರು ಮನೆ ಒಳಗೆ ಹೋಗಿ ಇದು ಇಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಛೇ, ಈ ತರ ಆಗುತ್ತೆ ಅಂತ ನಾನು ಅನ್ಕೊಂಡೆ. ನಿಮ್ ಕೆಲ್ಸ ಮಾಡ್ತೀನಿ ಸರ್. ಸರ್ 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 ನಾನು ಮಾಡ್ತೀನಿ ಸರ್. ಸರ್ 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 ನನಗೆ ಕಿವಿ ಕೇಳಲ್ ಸರ್. ಸರ್ ಪಕ್ಕದಲ್ಲಿ ಮಾತಾಡಿ ಸರ್. ಸಾಯಿಸ್ತೇನೆ. ಸರ್ 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 ಬನ್ನಿ ಸರ್, ಪಕ್ಕದಲ್ಲಿ ಬಂದು ಮಾತಾಡಿ ಸರ್. ಬನ್ನಿ ಸರ್, ನಮ್ಮೂರಲ್ಲಿ ಒಂದು ದೊಡ್ಡ ಕಳ್ಳ ಸರ್, ನನಗೆ ಒಂದು ಚಾನ್ಸ್ ಕೊಡಿ ಸರ್, ನಿಮ್ ಕೆಲಸ ಮಾಡಿ. ಸುಮ್ಮನೆ ಇದ್ರೆ ಎರಡು ದಿನದಲ್ಲಿ ಹೊರಗಡೆ ಹೋಗ್ತೀಯಾ, ಇಲ್ಲ ಅಂದ್ರೆ ಇಲ್ಲ ಕೊಳಿಬೇಕಾಗತ್ತೆ. ನಾನು ಹೇಳ್ದ ಕೇಳಿ ಸರ್. ಸರ್ 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 ನಿಮ್ ಪರ್ಸ್ ಸರ್. ಸ್ಟೇಷನ್ಗೆ ಬಂದು ಪೊಲೀಸ್ನವ್ರ ಪರ್ಸ್ ಕದಿತ್ಯಾ? ಸರ್ 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 ಸ್ಟೇಷನ್ ಒಳಗೆ ಕೊಳಿಬೇಕಾಗತ್ತೆ, ಹುಷಾರ್ ಸರ್ ಪ್ಲೀಸ್ ಸರ್. ಏಯ್ ಕೂತ್ಕೊಳ್ಳ ಅಂದ್ರೆ ಸರ್. ಸರ್ ಸರ್ ನನ್ನ ಹೆಂಡತಿಗೆ ನೋಡ್ಬೇಕು ಸರ್, ಪ್ಲೀಸ್ ಸರ್. ಸರ್ ಸರ್ ನಾನು ಮಾಡ್ತೀನಿ ಸರ್. ಸರ್ 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 ನನ್ನ ಹೆಂಡತಿಗೆ ನೋಡ್ಬೇಕು ಸರ್, ಪ್ಲೀಸ್ ಸರ್. ಎಲ್ಗೂ ಹೋಗಲ್ಲ ಸರ್, ಪ್ಲೀಸ್. ನೀನ್ ಅನ್ಕೊಂಡಂಗೆ ಅವನು ಮಾಮೂಲಿ ಅಲ್ಲ, ಚೈನ್ ಮುಂದೆ ಥೈಲ್ಯಾಂಡ್ ನಲ್ಲಿ ಯಾರೋ ಉಸಿರೆತ್ತಲ್ಲ. ಇವನಿಗೆ ಬಲ್ಗೈ ತರ ಸಪೋರ್ಟ್ ಮಾಡ್ತಾ ಇರೋದು ಲಿನ್. ನಮ್ಮೂರ್ನವನೆ, ಮಲೇಷಿಯಾದಲ್ಲಿದ್ದಾನೆ.
ಆರು ವಯಸ್ಸಿನಲ್ಲೇ ಚೈನ್ ಹತ್ರ ಕೆಲಸ ಮಾಡೋದಕ್ಕೆ ಬಂದಿದ್ದಾನೆ. ಇವತ್ತು ಅವನ ಸ್ವಂತ ತಮ್ಮಂತರ ಬೆಳೆದು ನಿಂತಿದ್ದಾನೆ. ಇವನ್ ಕಾಂಟ್ಯಾಕ್ಟ್ಸು ತುಂಬಾ ದೊಡ್ಡದು. ಬೆಳಗ್ಗೆ ಮಾಲ್ ಸಿಕ್ಕರೆ ಸಾಕು, ಸಂಜೆ ಒಳಗೆ ಪಾರ್ಟಿ, ಕ್ಲಬ್ಬು, ಸ್ಕೂಲು, ಕಾಲೇಜು ಎಲ್ಲರ ಕೈಗೂ ತಲುಪಿಸ್ಬಿಡ್ತಾನೆ. ಲಿಂಗ್ ಅಂತ ಮೆಂಟ್ಲು ನಾನು ನಿನ್ನ ಜೀವನದಲ್ಲೇ ನೋಡಿರಲ್ಲ. ಅವನಿಗೆ ಈ ಎಣ್ಣೆ ಸಿಗರೆಟ್ಟು ಮತ್ತಾವುದು ಮತ್ತೆ ಇರಲ್ಲ. ಇನ್ನೊಬ್ರನ್ನ ಸಾಯಿಸಿದ್ರೆ ಮಾತ್ರ ಮತ್ತೆ ಇರತ್ತೆ. ಅವನಿಗೆ ಸಾಯಿಸೋದು ಅಂದ್ರೆ ನೀರು ಕುಡ್ದಂಗೆ. ಲಿಫ್ಟಲ್ಲಿ ಯಾರೋ ಮುಟ್ಟಿದ್ರು ಅಂತ, ಕಾರ್ನ ಯಾರೋ ಸ್ಕ್ರಾಚ್ ಮಾಡಿದ್ರು ಅಂತ ಅವನ ಕೈಯಿಂದ ಸತ್ತಿರೋರ್ ಲಿಸ್ಟು ನಮಗೆ ಗೊತ್ತಿರೋ ಹಾಗೆ 72 ದಾಟಿದೆ. ಆದ್ರೆ ಇದುವರೆಗೂ ಅವನ ಹೆಸರಿನಲ್ಲಿ ಒಂದೇ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಆದ್ರೆ ಅವನ ಮೇಲೆ ಯಾವುದೋ ಒಂದು ಅನ್ನೋನ್ ಕಂಪ್ಲೇಂಟ್ ಬಂದಿದೆ. ಅದನ್ನ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಅವನು ಯಾರು ಅಂತ ಕೂತ ಜಾಗದಲ್ಲಿ ಒಂದೇ ಗಂಟೆನಲ್ಲಿ ಕಂಡುಹಿಡ್ದ. ಅವನನ್ನ ಅವರ ಮನೆಯಲ್ಲೇ ಉಸಿರು ಕಟ್ಟಿಸಿ ಸಾಯಿಸ್ದ. ಆ ಮನೆಗೆ ನೀನು ಒಬ್ನೇ ಹೋಗ್ತಾ ಇರೋದು. ಅವನ ಕಣ್ಣಿಗೆ ನೀನೇನಾದ್ರೂ ಸಿಕ್ಕಾಕೊಂಡ್ರೆ ನಿನ್ನ ಇರುವೆ ತರ ಹೊಸಕಾಗ್ತಾನೆ. ಅದಕ್ಕೆ ಹೇಳ್ತಾ ಇರೋದು. ಸರ್, ಅವನ ಬಗ್ಗೆ ನನಗೆ ಹೇಳ್ತಾ ಇದ್ದೀರಾ? ಹಾಯ್, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯೋ ಕೇಳಿಸ್ತಾ ಇಲ್ವೋ? ನನಗೆ ಬೇಕಾಗಿರೋದು ಮಾತ್ರ ಕೇಳುತ್ತೆ ಸರ್. ಅವ್ನ ಮನೆಗೆ ಹೇಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ ಮಾತ್ರ ಹೇಳಿ ಸರ್. ಆ ಮನೆಯಲ್ಲಿರೋ ಎಲ್ಲಾ ಶೀಲ್ಡು ಎಲ್ಲಾ ಮೆಡಲ್ಲು ನನಗೆ ಬೇಕು. ಯಾಕೆ ಏನು ಅಂತ ಕೇಳ್ಬೇಡ. ಇವತ್ತು 3 ಗಂಟೆಯಿಂದ 4 ಗಂಟೆವರೆಗೂ ಆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಷ್ಟರಲ್ಲಿ ನೀನು ಹೋಗಿ ತಗೊಂಡ್ ಬಾ. ಇನ್ನೊಂದು ವಿಷಯ, ನೀನು ಜಾಗೃತೆಯಿಂದ ಇರಬೇಕು. ತುಂಬಾ ಈಸಿ ಅಂತ ಅನ್ಕೊಳ್ಬೇಡ. ಅಕಸ್ಮಾತ್ ಸಿಕ್ಕಾಕೊಂಡ್ರೆ ನಿನ್ನ ಪ್ರಾಣನ ಗಾಳಿನಲ್ಲೇ ಕಳಿಸ್ಬಿಡ್ತಾರೆ. Sir, my child, sir. My money, sir. My child, sir. Sir, we don't... Sir. ನೋಡ್ದ ಕಣ, ಗೊತ್ತಾಗ್ದೆ ಬಂದ್ಬಿಟ್ಟೆ. ಇಂಡಿಯನ್? ಕನ್ನಡ ಸರ್. ಕನ್ನಡ ಸರ್. ಏನಕ್ಕೆ ಬಂದ್ರಿ? ನಾವೇನಕ್ಕೆ ಬಂದಿದ್ದೀವಿ ಅಂತ ಕೇಳ್ತಿದ್ದಾರೆ. ಇದನ್ನ ಕಳ್ತನ ಮಾಡಕ್ ಬಂದ್ವಿ ಸರ್. ಏನಕ್ಕೆ ಬಂದ್ರಿ ಸರ್? ನಿಜವಾಗ್ಲೂ ಇದನ್ನ ಕಳ್ತನ ಮಾಡಕ್ ಬಂದ್ವಿ ಸರ್. ಏನಕ್ಕೆ ಬಂದ್ರಿ ಸರ್? ನನಗೇನು ಗೊತ್ತಿಲ್ಲ ಸರ್. ಸರ್, ಬೇಕಿದ್ರೆ ಅವ್ರನ್ನ ಕೇಳಿ ಸರ್. ಹೌದು ಸರ್, ನಮ್ಗೇನು ಗೊತ್ತಿಲ್ಲ ಸರ್. Oh, my God.
ಇವಾಗ ಹೇಳು ಏನಕ್ಕೆ ಬಂದ? ಏನಕ್ಕೋ ಬಂದ ಸರ್. ಸರ್ 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 ಸರ್, ನೀವು ಇವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ ಸರ್. ಇವ್ರು ತುಂಬಾ ಒಳ್ಳೆಯವರು ಸರ್. ನಮ್ಗೇನು ಗೊತ್ತಿಲ್ಲ ಸರ್, ಪೊಲೀಸರು ಹೇಳಿದ್ರು ಅಂತ ಬಂದ್ರೆ ಸರ್. ಅವರೇ ಸರ್ ನಮ್ಮನ್ನ ಮಾತಾಡ್ತೀನಿ. ಅವರೇ ಸರ್ ನಮ್ಮ ಇರಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಇರಿ ಒಂದ್ ನಿಮಿಷ, ಇರಿ ಒಂದ್ ನಿಮಿಷ, ಇರಿ ನಾನು ಮಾತಾಡ್ತೀನಿ. ನಾನೇ ಕಳ್ಳ, ನಾನೇ ಒಳಗಡೆ ಬಂದಿದ್ದು. ನನಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಬಿಡಿ ಸರ್. ಇಲ್ಲ ಸರ್, ನನ್ನ ಮಾತು ಕೇಳಿ ಸರ್. ನಾನು ಏನ್ ಬಿಡೋದಿಲ್ಲ, ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಸಾಯಿಸ್ತೀನಿ ಕಣೋ, ನನ್ನ ಕೈಲೇ ನಿನ್ ಸಾವು. ಮಾತಾಡ್ಬೇಕು ಅಂತ ಇದ್ದೆ ಅಣ್ಣ. ನಾಳೆ ಹತ್ತುವರೆಗೆ ನಿನ್ ಗಂಡ ಬರ್ತಾನೆ ಅಂತ ಹೇಳಿದ್ದೆ ತಾನೆ? ಹೌದು ಅಣ್ಣ. ಹೇಗಣ್ಣ ಕಂಡು ಹಿಡಿತಾರೆ? ಫೋಟೋನು ಇಲ್ವಲ್ಲ, ಎಲ್ಲ ಫೋನ್ ಜೊತೆನೆ ಹೋಗಿ ನೋಡಿದ ತಕ್ಷಣ ನಮ್ಮೂರವ್ರು ಅಂತ ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಏನು ಬೇಡ, ನಿನ್ ಗಂಡ ಒಬ್ನೇ ತಾನೆ ಬರೋದು? ಇಲ್ಲ ಅಣ್ಣ, ಜೊತೆಗೊಂದ್ ಚಿಕ್ಕ ಹುಡುಗನೂ ಬರ್ತಾನೆ. ಕರೆಕ್ಟ್ ಆಗಿ ನೋಡಿ ಕರ್ಕೊಂಡು. ಸಿಕ್ಕಾಪಟ್ಟೆ ಬುದ್ಧಿವಂತ ಆಗ್ಬಿಟ್ಟೆ. ಗಂಡ ನೋಡ್ತಾ ಇದ್ದೀನಿ ಅಂತ ಸಂತೋಷನ? ಸರಿ, ದುಡ್ಡು ರೆಡಿ ಆಗಿದೆ ತಾನೆ? ತಗೊಂಡ್ ಬರ್ತಿದ್ದಾರೆ, ಮಾತಾಡ್ದೆ ಅಣ್ಣ. ಹಾ ಸರಿ ಸರಿ, ಯಾವ್ದಕ್ಕೂ ನಿಂದೊಂದು ಫೋಟೋ ತೆಗಿಸ್ಕೊಂಬಿಡು, ಅಲ್ಲಿ ತೋರಿಸ್ಬೇಕಲ್ಲ. ಏಯ್ ಕಮ್ ಹಿಯರ್. ಹಲೋ ಹಲೋ ಹಲೋ, ಇಂಡಿಯನ್ 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 ಬಾಯ್, ಇಂಡಿಯನ್ ಬಾಯ್ ಮೆನ್. ಲೇ ಸೂಪರ್, ಎಲ್ಲಿದ್ಯೋ ಲೇ, ಎಲ್ಲ ಇದ್ಯಾ? ಏಯ್ ಮಾತಾಡೋ, ಬಾರೋ. ಇಂಡಿಯನ್ ಇಂಡಿಯನ್ ಬಾಯ್, ಸ್ಮಾಲ್ ಬಾಯ್, ಬ್ಲ್ಯಾಕ್ ಇಂಡಿಯನ್, ಯು ಬಚ್ಚಾ ಬಚ್ಚಾ ಸ್ಮಾಲ್ ಇಲ್ವಾ? ಬರ್ತೀನಿ. ไอ้พวกมึงอ่ะแยกกันหายทั่วเลยไปเร็ว
ಬಾಯ್ ಬಾಯ್ ಬಡ್ಕೊಂಡ ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ ಸ್ಟೇಷನ್ ಹೋಗಿ ಕಿರ್ಚಾಡಿದ್ರು ಒಬ್ರು ಬರ್ಲಿಲ್ಲ ತೋರಿಸ್ಬಿಟ್ಟಲ್ಲ ನಿನ್ ಬುದ್ಧಿನ ಆಟ ಆಡ್ಬೇಡಿ ಅಣ್ಣ ಆಟಾಡಕ್ ನಿನ್ನವಳೆ ಅತ್ತ ಮಗಳ ಮಾವನ್ ಮಗಳ ಇಲ್ಲ ಅಣ್ಣ ನಾನು ಮಾತಾಡ್ದೆ ಅಣ್ಣ ಟ್ರೈನ್ ಹತ್ತಿದ್ದೀನಿ ಅಂತ ಹೇಳಿದ್ರು ಅಣ್ಣ ಬರ್ತಾನೆ ಇವನ್ ಬರ್ತಾನೆ ದುಡ್ಡು ತರ್ತಾನೆ ಅಂತ ಏನ್ ತಮಾಷೆ ಮಾಡ್ತಾ ಇದ್ಯಾ ಎರಡು ದಿನ ಆಗಲ್ಲ ನಾಳೆ ಹೋಗ್ತಾ ಇದೀವಿ ಅಷ್ಟೇ ಅಣ್ಣ ನನ್ ಬರಕ್ ಆಗಲ್ಲ ಬರ್ತೀಯಾ ಅಂತ ಕೇಳ್ತಾ ಇಲ್ಲ ಬರ್ತಾ ಇದ್ಯಾ ಬರ್ಬೇಕು ಅಣ್ಣ 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 ಪ್ಲೀಸ್ ಅಣ್ಣ ನೀನು ಉಸಿರು ಬಿಡದಂಗ್ ಬಂದ್ರೆ ಜೀವಂತವಾಗಿ ನೀನ್ ವಾಪಸ್ ಹೋಗ್ತೀಯಾ ಉಸಿರು ಗಿಸಿರು ಬಿಟ್ರೆ ಕೋಮಳೆ ಕುಯ್ದು ಬಿಡ್ತೀನಿ ಹೊಟ್ಟೆ ಹಸಿವಿಂದ ನರಳ್ತಿದ್ರು ತಿನ್ಬೇಕು ಅಂತ ಅನಿಸ್ತಿಲ್ವಾ ತಿನ್ನು ಏ ಎಲ್ಲಿಗೆ ಹೋಗ್ತಿದ್ಯಾ ನಿನ್ನೆ ಬಾತ್ರೂಮ್ಗೆ ಎಲ್ಲ ನಿನ್ನ ಹತ್ರ ಹೇಳ್ಬೇಕಾ ಹೊರಗಡೆ ಸೌಂಡ್ ಕೇಳಿಸ್ತಿದ್ಯಾ ಬಿಸಾಕು ಹೊರಟೋಗು ಇಲ್ಲ ಹೊಡೆದ್ಬಿಡ್ತೀನಿ ಅಯ್ಯೋ ಹೋಗೆ ಬಿಸಾಕು
ಅವನ್ ಬಂದ್ಬಿಡ್ತಾನೆ ಕಣೆ, ಬಿಸಾಕು. ಅಯ್ಯೋ ಅವ್ನ್ ಬರ್ತಿದ್ದಾನೆ ಕಣೆ, ಶಿ ಇಸ್ ಎಸ್ಕೇಪಿಂಗ್, ಕಮ್ ಆನ್ ಕಮ್ ಆನ್. ಬೀಗ ಹೊಡ್ದಂಗೆ ಏನ್ ನೋಡ್ತಿದ್ಯಾ, ಬೀಗ ಹೊಡ್ದಾಕು ಬೀಗ. ಹೋಗು ಹೋಗು, ನೀನು ಬಾ, ನೀನ್ ಹೋಗೆ ಹೋಗು ಬಾರಿ. ಹೀಗಾದ್ರೆ ನಿನ್ ಗಂಡ ಹೊರಗಡೆ ಕಾಯ್ತಾ ಇದ್ದಾನೆ. ನನಗ್ ಯಾರಿದ್ದಾರೆ, ನಾನ್ ಇಲ್ಲಿದ್ರು ಒಂದೇ, ಹೊರಗಡೆ ಇದ್ರು ಒಂದೇ. ನೀ ಹೋಗೆ ಇಲ್ಲಿಂದ. พี่เหรอคนอินเดียมันวิ่งแพงหนูแล้วอ่ะಏನಾಗುತ್ತೆ ನೋಡೋಣ ಬಾ.
Hey you! Why are you here? ಗೊತ್ತಿಲ್ಲ ಬಾರು, ಏನಾದ್ರು ಮಾಡೋಣ. ಇಲ್ಲೇನು ಬರ್ತೀನಿ. ಸೀದಾ ಮಾಡಿ ನೋಡು, ಓಡೋಗಿ ಜಂಪ್ ಮಾಡ್ಬೇಕು, ಕೆಳಗೆ ನೋಡಬಾರ್ದು. ಭಯ ಆಗ್ತಿದೆ ಅಣ್ಣ. ನಾನು ಹೇಳದ್ ಕೇಳು, ನಾನು ಹೇಳದ್ ಕೇಳು, ನಾನು ಹೇಳದ್ ಕೇಳು, ಸರಿನಾ? ಬೀಳಲ್ಲ, ಏನೂ ಆಗಲ್ಲ. ಓಡು. ಭಯ ಆಗ್ತದೆ, ಪ್ಲೀಸ್ ತಿರು.
ಏನಾಗಲ್ಲ ಏನಾಗಲ್ಲ ಸರಿ ಸರಿ ಏನಾಗಲ್ಲ ಏನಾಗಲ್ಲ ಹೇಳತ್ಕೆ ಹೇಳತ್ಕೆ ನೀ ನೋಡೋಗು ನಾನು ಹಿಂದೆಯಿಂದ ತಳ್ತೀನಿ ಹೋಗ್ಬಿಡೋಣ ಹ ಸರಿನಾ ನಂಬ್ತೀಯ ತಾನೆ ನಾನು ನಂಬ್ತೀಯ ತಾನೆ ಹ ರೆಡಿ ರೆಡಿನಾ 1 2 3 ಓಡೋ ಡ್ರಮ್ಮೊಳಗಡೆ ಹೋಗು 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 ಬೇಗ ಇಲ್ಲಿರೋದೆಲ್ಲ ನನ್ನ ಊರೇ ಇನ್ಮೇಲೆ ನಾನು ಓಡಲ್ಲ ನೀನೇ ಓಡಬೇಕು ಏ ಬಾ ಲೇ ಬರ್ತೀನಿ ಒಂದ್ 5 ನಿಮಿಷ ಹೊರಗಡೆ ಇರೋ ಲೇ ಬಾಗ್ಲು ಮುಚ್ಚ ಹೇ ನಿಲ್ಸು ನಿಲ್ಸು ಗಾಡಿ ನಿಲ್ಸು ನಿಲ್ಸು ಹಲೋ 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 ಹೇ ನನ್ನ ಮನೆಯಲ್ಲಿ ಏನೋ ಮಾಡ್ತಾ ಇದ್ಯಾ ಯಾಕೆ ಕೂಗ್ತಾ ಇದ್ಯಾ ನಿನ್ ಕೈ ಕದ್ರೆ ತಿನ್ಕಣ ಕೂಗಿದಾಯ್ತಾ ನಿಂದು ನಾಳೆ ಬೆಳಗ್ಗೆ ಬೆಳಗ್ಗೆ ಅಷ್ಟರಲ್ಲಿ ನೀನು ಇರಲ್ಲ ನೀನು ಮಾತಾಡೋದು ಮುಗಿಸಿದ್ರೆ ನಾನು ಮಾತಾಡ್ತೀನಿ ನೀನು ಸೈಲೆಂಟ್ ಆಗಿದ್ರೆ ನಾನು ಮಾತಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಣ್ಣಿನ ಪಾರ್ಸಲ್ ಬಂದು ತಗೊಂಡೋಗು ನಿನಗೊಂದು ಹೇಳ್ತೀನಿ ಈ ಪ್ರಪಂಚದಲ್ಲಿ ಫ್ರೀ ಆಗಿ ಬರೋದು ಅಂದ್ರೆ ನಮಗೆ ಸಾವೇನ ಅದ್ ನಿಮ್ ಮಣ್ಣಿಗೆ ಬಂದಿದೆ ನಿನಗೆ ಪಕ್ಕದಲ್ಲೇ ಇದೆ ನೋಡ್ಕೊಂಡು ಹುಷಾರಾಗಿರು ಲೇ ಏನ್ ಮಾಡ್ತಾ ಇದೆಯಾ ಗೊತ್ತಾ ನಿನಗೆ ನಮ್ಮ ಮಣ್ಣಿನ ಮೇಲೆ ಏನಾದ್ರು ಕೈ ಇಟ್ರೆ ಕೋಪದಲ್ಲಿ ಟೆನ್ಷನ್ ಅಲ್ಲಿ ಏನೇನು ಮಾತಾಡಬೇಡ ನನಗೆ ಗೊತ್ತು ಆದ್ರೆ ಅದೆಲ್ಲ ವೇಸ್ಟ್ ನನಗೇನು ಮಾಡೋಕ್ಕಾಗಲ್ಲ ನನಗೆ ಮುಖ್ಯವಾದ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ನಿನಗೆ ಆಮೇಲೆ ಸಿಕ್ತೀನಿ ನೋಡ್ಕೊಂಡು ಹುಷಾರಾಗಿರು ಏಯ್
ಹುಷಾರಾಗಿರು, ನಾನು ಹೋಗ್ತೀನಿ. ಹುಷಾರಾಗಿ ಹೋಗ.
ಯಾವತ್ತೂ ನೋಡದೇ ಇರೋರ್ ತರ ಹೆಂಗ್ ಗುರಾಯಿಸ್ ನೋಡ್ತಿದ್ದಾನೆ ನೋಡು. ನೋಡಿ, ಈ ಕಡೆನೆ ಬರ್ತಿದ್ದಾನೆ. ಮಸಾಜ್ ಸಸ, ಮಸಾಜ್ ಮಸಾಜ್. ಅಕ್ಕ ನೀವು ಕನ್ನಡನ? ಮಸಾಜ್. ಅಕ್ಕ ನೀವು ಕನ್ನಡದವರ? ಗೋಗೋ ಮಸಾಜ್. ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಅಕ್ಕ ಹೆಲ್ಪ್ ಮಾಡಿ. ಹೋಗು ಅಂತ ಹೇಳಿದ್ರೆ ಕೇಳಿಸ್ತಿಲ್ವಾ ನಿನ್ಗೆ? ಹೋಗು ಅಕ್ಕ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಅಕ್ಕ ನಾನು ಮಾಡ್ಕೋತೀನಿ ಅಕ್ಕ ಮಸಾಜ್. ಅಕ್ಕ ಅಕ್ಕ ನಾನು ಮಾಡ್ಕೋತೀನಿ ಅಕ್ಕ ಅಕ್ಕ ಮಸಾಜ್ ಒಂದೇ ಒಂದ್ಸಲ ಅಕ್ಕ. ನನಗೆ ಹೆಲ್ಪ್ ಮಾಡಿ ಅಕ್ಕ ಪ್ಲೀಸ್ ಅಕ್ಕ. ಅಕ್ಕ ಅಕ್ಕ ನಾನು ಮಾಡ್ಕೋತೀನಿ ಮಸಾಜ್. ಅಕ್ಕ 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 ಪ್ಲೀಸ್ ಅಕ್ಕ. ಅಕ್ಕ ನಾನು ಮಾಡ್ಕೋತೀನಿ ಅಕ್ಕ ಮಸಾಜ್. ಬರ್ತೀನಿ ಪ್ಲೀಸ್ ಅಕ್ಕ. ಅಕ್ಕ ಒಂದೇ ಒಂದ್ಸಲ ಸಹಾಯ ಮಾಡಿ ಅಕ್ಕ. ನಿಮ್ ಸಹಾಯ ನಾನು ಮರೆಯಲ್ಲ ಅಕ್ಕ. ಅಕ್ಕ ತುಂಬಾ ಕಷ್ಟದಲ್ಲಿದ್ದೀನಿ ಅಕ್ಕ. ಮದುವೆ ಮಾಡ್ಕೊಂಡಿರೋ ಹೆಂಡತಿನ ನೋಡ್ಕೊಳಕ್ ಆಗಲ್ಲ ನಿನಗೆ? ಇಲ್ಲಿಗೆ ಬಂದು ಬಿಡ್ತಿದ್ಯಾ? ಇಲ್ಲ ಅಕ್ಕ. ಅಕ್ಕ ಅಕ್ಕ ಇಲ್ಲ ಅಕ್ಕ. ಕಸ್ಟಮರ್ ಕಸ್ಟಮರ್ ಸೈಲೆಂಟ್ ಆಗಿರು ಅಕ್ಕ. ಅಕ್ಕ ನನ್ನ ಮದುವೆ ಏರ್ಪೋರ್ಟ್ ಅಲ್ಲಿ ನಡೀತಕ್ಕ. ಸ್ವಲ್ಪ ದಿನದಲ್ಲಿ ಬಂದ್ ಬಿಡ್ತೀನಿ ಅಂತ ಹೇಳಿದ್ಲು. ಏನೋ ಕೆಲಸ ಇದೆ ಅಂತ ಹೇಳಿದ್ಲು. ಅದಕ್ಕೆ ಕಳಿಸ್ದಕ್ಕ ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಅಕ್ಕ ನನಗೆ. ಅಕ್ಕ ಪ್ಲೀಸ್ ಹೆಲ್ಪ್ ಮಾಡಿ ಅಕ್ಕ. ಅಕ್ಕ ಅಕ್ಕ ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಅಕ್ಕ. ದಯವಿಟ್ಟು ತಗೋ. ಈ ಅಡ್ರೆಸ್ ಅಲ್ಲಿ ಡ್ಯಾನ್ ಅಂತ ಒಬ್ಬ ಇರ್ತಾನೆ. ಹೋಗಿ ಅವನನ್ನ ಮೀಟ್ ಮಾಡು. ನಿನ್ ಹೆಂಡತಿ ಅಲ್ಲೇ ಇರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಹೇಳಕ್ಕಾಗಲ್ಲ. ಕಾಂಬೋಡಿಯನಲ್ಲಿ ಇವನೇ ಎಲ್ಲ ಸಪ್ಲೈ ಮಾಡೋದು. ಇವನನ್ನ ಹೋಗಿ ಮೀಟ್ ಮಾಡಿದ್ರೆ ನಿನ್ ಹೆಂಡತಿ ಬಗ್ಗೆ ಏನಾದ್ರೂ ವಿಷಯ ತಿಳಿಯೋ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಹೆಂಡತಿ ಗಿಂತಿ ಅಂತ ಹೇಳಕ್ ಹೋಗ್ಬೇಡ. ನನ್ನ ಹತ್ರ ದುಡ್ಡಿದೆ, ನನಗೆ ಒಂದ್ ಹುಡುಗಿ ಬೇಕು ಅಂತ ಕೇಳು. ಹುಡುಗಿ ಬೇಕು ಅಂತ ಇಂಗ್ಲಿಷ್ ಅಲ್ಲಿ ಕೇಳೋದ್ ಗೊತ್ತು ತಾನೆ? ಐ ವಾಂಟ್ ಇಂಡಿಯನ್ ಗರ್ಲ್ ಅಂತ ಕೇಳು, ಸರಿನಾ? ಅವಳು ಯಾವ ಪರಿಸ್ಥಿತಿಲಿ ಇದ್ರು ಕರ್ಕೊಂಡು ಹೋಗು, ಹೇಗಿದ್ರು ಕರ್ಕೊಂಡು ಹೋಗು. ಮೊದ್ಲಿನಿಂದ ಹೊರಡು, ಹೋಗು. ಡ್ಯಾನ್ 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 ನೋ ನೋ ಬಂದ್ಬಿಡೋ 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 ಡ್ಯಾನ್ 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 ಯು ನೋ ಡ್ಯಾನ್ ಡ್ಯಾನ್ ನೋ ಹಾಯ್ ಬಾ ಮನೆ ಇದೆ ಸರ್. ಗರ್ಲ್ I want girl, girl, girl. India. India, Indian girl. Me, me, me. No, 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 Indian, Indian girl. But what may me put you in India? Indian girl. My me, ออก ไป. ออก ไป. ไม่ มี. I want Indian girl. Indian girl. ไม่มีผู้หญิงอินเดียนี่มันเห็นกูมีแต่คนไทยเฮ้ยนั่นเห็นตีกันหรอ I got money. I have money. I want Indian girl. Hey Indian girl. ಇಲ್ಲಿಂದ ತಪ್ಪಿಸ್ಕೋ. ಹೇ ನನ್ನ ಹೆಂಡತಿ ಕಂಡ್ರ ನಿನ್ನನ್ನು ಸಾಯಿಸ್ತಾರೆ. ಇಲ್ಲಿಂದ ಹೊರಟೋಗು. ನನ್ನ ಮಾತು ಕೇಳು. ಸರ್ ಏನಾಯ್ತು ಸರ್? ಸರ್ ಏನಾಯ್ತು ಹೇಳಿ ಸರ್. ಸರ್ ಇವ್ನಿಗೆ ಹೊಡೆದ ಸಿಗ್ತಾರ ಹೇಳಿ ಸರ್. ಸರ್ ಇವ್ನಿಗೆ ಹೊಡೆದ ಸಿಗ್ತಾರ ಹೇಳಿ ಸರ್. ಸರ್ ಇವ್ನಿಗೆ ಹೊಡೆದ ಸಿಗ್ತಾರ? ಸರ್ ಇವ್ನಿಗೆ ಹೊಡೆದ ಸಿಗ್ತಾರ? ಸರ್ ಇವ್ನಿಗೆ ಹೊಡೆದ್ರೆ ಸಿಗ್ತಾರ? ಹೊಡಿ. ಮನೆಗೆ ಹೋಗಿದ್ಯಾ ಸರ್? ನೀನ್ ಅದೇ ಆ ಮನೆಗೆ ಹೋಗಿ ಕಳ್ತನ ಮಾಡು ಅಂತ ಹೇಳಿದ್ನಲ್ಲ. ಇಲ್ಲ ಸರ್, ನಾನು ಯಾವತ್ತೂ ಹೋಗೇ ಇಲ್ಲ ಸರ್ ಅವ್ರ ಮನೆ ಹತ್ರ. ಯಾಕೆ ಸರ್? ಇಲ್ಲ, ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ನಿನ್ನ ಕೊಲೆ ಮಾಡೋ ಅಷ್ಟು ಸಿಟ್ಟಿದೆ. ಅವನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಿನಗೆ ಏನ್ ಮಾಡ್ತಾನ ನಿನಗೆ ಗೊತ್ತಾಗಲ್ಲ. ಸರ್ ಅವನ ಬಗ್ಗೆ ಬಿಟ್ಬಿಡಿ ಸರ್. ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್. ಅವಳ ಹತ್ರ ಫೋನು ಇಲ್ಲ ಸರ್. ಅವಳ ಹತ್ರ ಮಾತಾಡ್ದೆ ನಾನು ತುಂಬಾ ದಿನ ಆಯ್ತು ಸರ್. ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಸರ್ ನಾನು ಅವಳಿಗೆ. ನಿನ್ನ ಹೆಂಡತಿ ಅವನ ಹತ್ರನ ಇದ್ದಾಳೆ. ನಿನ್ನ ಅದೃಷ್ಟ ಏನು ಅಂದ್ರೆ ನಿನ್ನ ಹೆಂಡತಿ ಅಂತ ಅವನಿಗೆ ಗೊತ್ತಿಲ್ಲ. ಅವನಿಗೆ ಡ್ರಗ್ಸ್ ಬಿಸ್ನೆಸ್ ಒಂದೇ ಅಲ್ಲ, ಹೆಣ್ಣು ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡೋ ಬಿಸ್ನೆಸ್ಸು ಮಾಡ್ತಾನೆ. ನಾವು ಇನ್ವೆಸ್ಟಿಗೇಷನ್ ಮಾಡೋವಾಗ ಸ್ಪೈ ಕ್ಯಾಮ್ರಾದಲ್ಲಿ ನಮಗೆ ಈ ವಿಷಯ ಗೊತ್ತಾಯ್ತು. ನಾನು ಸುಮಾರು ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದ ಮೀಟಿಂಗು ಅವತ್ ನಡೀತು. ಕಾಪರ್ ಶೀಟು ಟ್ರಾನ್ಸ್ಮಿಟರ್ ಮುಂದೆ ಇಟ್ಟಿದ್ರಿಂದ ಅದು ಸಿಗ್ನಲ್ನ ಇಂಟರ್ಫೇಸ್ ಮಾಡಿ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟ್ ಆಗೋದನ್ನ ಬ್ಲಾಕ್ ಮಾಡ್ತು. ಅವತ್ತು ಯಾವುದೇ ಇನ್ಫಾರ್ಮೇಷನ್ ಬರಲಿಲ್ಲ. ಇನ್ಫಾರ್ಮರ್ನು ಸಾಯಿಸ್ಬಿಟ್ರು. ಆವಾಗಲೇ ನೀನು ವಾಲಂಟಿಯರ್ ಆಗಿ ಒಳಗಡೆ ಬಂದೆ. ನಿನ್ನ ಸಹಾಯದಿಂದ ಶೀಲ್ಡ್ ತೆಗ್ಸೋಣ ಅಂದರೆ ನೀನು ಸಿಕ್ಕಾಕೊಂಡೆ.
ಎಲ್ಲ ಆಗೋಯ್ತು ಅನ್ಕೊಂಡೆ. ಆದ್ರೆ ಅವತ್ತೊಂದಿನ ಕ್ಯಾಮ್ರಾದಲ್ಲಿ ಸ್ಟೋರೇಜ್ ಆಗಿದ್ದ ಎಲ್ಲ ಇನ್ಫಾರ್ಮೇಶನ್ ಮತ್ತೆ ರಿಸೀವ್ ಆಯ್ತು. ಆ ನಂತರ ಅವ್ರು ಏನ್ ಮಾಡ್ತಾರೆ ಅನ್ನೋ ವಿಷಯ ನಮಗ್ ಗೊತ್ತಾಯ್ತು. ನೀನ್ ಅನ್ಕೊಂಡಾಗೆ ಅದು ಮಸಾಜ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಸ್ಕಿನ್ ಟ್ರೇಡ್ ಬಗ್ಗೆ ಕೇಳಿದ್ಯಾ? ಸ್ಕಿನ್ ಟ್ರೇಟಿವ್, ಸ್ಕಿನ್ ಟ್ರಾಫಿಕ್ ಅಂತಾರೆ. ಮನುಷ್ಯನ ಕಣ್ಣು, ಲಿವರ್, ಕಿಡ್ನಿ ಇದನ್ನೆಲ್ಲ ಇಲ್ಲೀಗಲ್ ಆಗಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ನಮ್ಮ ಚರ್ಮವನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಆರ್ಗನ್ ಟ್ರಾಫಿಕ್ ನಲ್ಲಿ ಇದು ಹೊಸ ಪದ್ಧತಿ. ಈ ಬಿಸ್ನೆಸ್ ಮಾಡೋದಕ್ಕೆ ಹೊರಟರು. ವಿದೇಶದಲ್ಲಿ ನಡೆಯುವ ಪ್ಲಾಸ್ಟಿಕ್ ಸರ್ಜರಿ, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್, ಪೆನ್ನಿಸ್ ಎನ್ಲಾರ್ಜ್ಮೆಂಟ್ ಇದಕ್ಕೆಲ್ಲ ಸ್ಕಿನ್ ಬೇಕಾಗತ್ತೆ. ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇವರು ತೆಗೆಯೋ ಚರ್ಮಕ್ಕೆ ಸ್ಕಿನ್ ಟ್ರೇಡ್ ಮಾರ್ಕೆಟ್ ನಲ್ಲಿ ಒಂದು ಸ್ಕ್ವಯರ್ ಇಂಚ್ಗೆ 100,000 ಸಿಗತ್ತೆ. ಬಿಳಿ ಚರ್ಮಕ್ಕೆ ಇನ್ನೂ ಜಾಸ್ತಿ. ಇದನ್ನ ಲ್ಯಾಬ್ ನಲ್ಲಿ ಪ್ರೋಸೆಸ್ ಮಾಡಿ ಮಿಡಲ್ ಈಸ್ಟ್ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿಂದ ಇದು ಇಡೀ ಪ್ರಪಂಚಕ್ಕೆ ಟ್ರಾನ್ಸ್ಫರ್ ಆಗತ್ತೆ. ಫ್ಲಶ್ ಟ್ರೇಡ್ ನಲ್ಲಿ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ 2,500 crore ಟರ್ನ್ ಓವರ್ ಆಗತ್ತೆ. ಇವರ ಮೇನ್ ಟಾರ್ಗೆಟ್ ಬಡ ಹುಡುಗಿರು ಮತ್ತು ಪ್ರಾಸ್ಟಿಟ್ಯೂಟ್ ನಲ್ಲಿರೋರು. ಯಾಕಂದ್ರೆ ಇವರನ್ನ ಮುಟ್ಟಿದ್ರೆ ಯಾರು ಕೇಳೋರು ಇರಲ್ವಲ್ಲ. ವಿದೇಶದಲ್ಲಿ ಕೂಲಿ ಕೆಲಸ ಮಾಡೋರ್ನ ಕರ್ಕೊಂಡ್ ಬಂದು ಫ್ರೀ ಬ್ಲಡ್ ಟೆಸ್ಟ್ ಅಂತ ಹೇಳಿ ಅವ್ರಿಗೆ ಬೇಕಾಗಿರೋ ಎಲ್ಲಾ ಟೆಸ್ಟ್ ಮಾಡ್ಕೋತಾರೆ. ಈ ಪ್ರೋಸೆಸ್ ನಲ್ಲಿ ಸಣ್ಣ ವಯಸ್ಸಿನ ಹುಡುಗಿರನ್ನೇ ಟಾರ್ಗೆಟ್ ಮಾಡ್ತಾರೆ. ಅವರ ಅಪಿಡೆಮಿಕ್ ಲೇಯರ್ ಅಂದ್ರೆ ಚರ್ಮದ ಮೇಲ್ಭಾಗವನ್ನು ಮಾತ್ರ ತೆಗಿತಾರೆ. ಹೊಸ ಚರ್ಮ ಬರೋವರೆಗೂ ಹಾಸ್ಪಿಟಲ್ ನಲ್ಲಿ ಏನೋ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಅವ್ರನ್ನ ಇಟ್ಕೊಳ್ತಾರೆ. ಡಿಮ್ಯಾಂಡ್ ಜಾಸ್ತಿ ಇರೋ ಹುಡುಗಿರ್ ಚರ್ಮನ ಮತ್ತೆ ಮತ್ತೆ ತೆಗಿತಾರೆ. ಬಹಳ ಜನಕ್ಕೆ ಇದರಿಂದ ಸ್ಕಿನ್ ಡಿಸೀಸು, ಸ್ಕಿನ್ ಕ್ಯಾನ್ಸರ್ ಬಂದಿದೆ. ಕೆಲವರು ಸತ್ತು ಹೋಗಿದ್ದಾರೆ. ಆ ವಿಷಯ ಹೊರಗಡೆ ಬರ್ದೇ ಇರೋ ಹಾಗೆ ದುಡ್ಡು ಕೊಟ್ಟು ಮುಚ್ಚಾಕ್ತಾರೆ. ಅವ್ರ ಬಾಯಿ ಕೂಡ ಮುಚ್ಚಿಸ್ತಾರೆ. ಒಪ್ಕೊಳ್ಳಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಸಾಯಿಸ್ಬೋದು. ದುಡ್ಡಿರೋ ದೊಡ್ಡವರು ಅವರ ಸ್ಕಿನ್ ಗ್ಲೋ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮನೆ ಹೆಣ್ಮಕ್ಳು ಚರ್ಮನ ಕಿತ್ತು ಕಿತ್ತು ಹಾಕ್ತಾರೆ. ನಾವು ಕೊಡ್ಲಿಲ್ಲ ಅಂದ್ರೆ ಅವರೇ ಬಲವಂತವಾಗಿ ಕಿತ್ಕೋತಾರೆ. ಆ ಚರ್ಮನ ತುಂಬಾ ಸುರಕ್ಷಿತವಾಗಿ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಜಾಗೃತೆಯಿಂದ ಕೂಡ ನೋಡ್ಕೋತಾರೆ. ಇವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ತುಂಬಾ ಜನ ಬ್ರೋಕರ್ಸ್ ಕೂಡ ಇದ್ದಾರೆ. ಆದ್ರೆ ಇವರಿಗೆ ಒಬ್ರಿಗೊಬ್ರಿಗೆ ಸಂಪರ್ಕ ಇರಲ್ಲ. ಇವರು ಹೆಣ್ಮಕ್ಳನ್ನ ಒಬ್ರ ಕೈಯಿಂದ ಇನ್ನೊಬ್ರ ಕೈಗೆ ತಲುಪಿಸಿದ್ರೆ ಇವ್ರ ಕೆಲಸ ಮುಗೀತು. ನೀನು ಯಾವ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದಿದೀಯ ಅಂತ ಗೊತ್ತಾದ್ರೆ ಕಾಂಬೋಡಿಯಾ ಗ್ರೂಪ್ ನಲ್ಲಿ ನಿನ್ ಹೆಂಡತಿ ಇರೋದನ್ನ ಕಂಡುಹಿಡಿತಾರೆ. ಈಗ ನೀನ್ ಅಲ್ಲಿಗೆ ಹೋದ್ರೆ ನಿನ್ ಹೆಂಡತಿ ಇರೋದನ್ನ ನೀನೇ ಸುಳಿವು ಕೊಟ್ಟಂಗಾಗತ್ತೆ. ಕಾಂಬೋಡಿಯಾದ ನಿನ್ ಹೆಂಡತಿ ಬರ್ತಿದ್ದಾಳೆ ಅಂದ್ರೆ ಸ್ಕಿನ್ ಡಿಮ್ಯಾಂಡ್ ಇದೆ ಅಂತ ಅರ್ಥ. ನೀನ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಇಲ್ಲ ಸರ್, ಅವಳಿಗೇನು ಆಗಲ್ಲ ಸರ್. ಬೇಡ, ಅವಸರ ಮಾಡ್ಬೇಡ ಸರ್. ನನ್ನ ಮಾತು ಕೇಳು. ನೀನ್ ದೊಡ್ಡ ರಿಸ್ಕ್ ತಗೋತಾ ಇದ್ದೀಯ. ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್, ಎಲ್ಲ ನಾನು ನೋಡ್ಕೋತೀನಿ. ನಿನ್ ಹೆಂಡತಿ ಇನ್ನು ಬಾರ್ಡರ್ ದಾಟಿಲ್ಲ. ಈ ಬಟರ್ಫ್ಲೈ ಎಫೆಕ್ಟ್ ಅಂತಾರಲ್ಲ, ಹಾಗೂ ನೀನು ಲಿಂಕ್ ನ ಸಾಯಿಸ್ಬೇಕು ಅಂದ್ರೆ ನೀನು ಬಾರ್ಡರ್ಗೆ ಹೋಗ್ಬೇಕು. ನಿನ್ ಹೆಂಡತಿ ಮತ್ತು ಜೊತೆಲಿರೋರ್ನ ಬಾರ್ಡರ್ ದಾಟದೇ ಇರೋ ಹಾಗೆ ತಡಿಬೇಕು. ಈಗ ಕಾಂಬೋಡಿಯಾ ಬಾರ್ಡರ್ ಕ್ಲೋಸ್ ಆಗಿರುತ್ತೆ. ನೀನು ಇಲ್ಲೀಗಲ್ ಆಗಿ ಥೈಲ್ಯಾಂಡಿಗೆ ಹೋಗೋದಕ್ಕೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಯಾವುದೇ ಸಮಸ್ಯೆ ಬರ್ದೇ ಇರೋ ಹಾಗೆ ಲಿಂಕು ಕಾಂಬೋಡಿಯಾ ತಲುಪೋದಕ್ಕಿಂತ ಮುಂಚೆ ನಿನ್ ಹೆಂಡತಿ ಜೊತೆ ನಿನ್ ದೇಶಕ್ಕೆ ಹೊರಟೋಗು. ಯಾರಪ್ಪ ನೀನು? ನೀವ್ ಯಾರು ಅಂತ ಕೇಳ್ತಿದ್ದಾರೆ. ನಾನ್ ತಿರು ವೆಂಬ ಹಸ್ಬೆಂಡ್. ಕಿವಿ ಕೇಳಿಸಲ್ವಾ? ಇಲ್ಲ, ಬೇಕಾಗಿರೋದು ಮಾತ್ರ ಕೇಳಿಸುತ್ತೆ. ಇದು ಬೇರೆ.
ನೆನ್ನೆ ಬೆಳಗ್ಗೆ ಬರ್ತೀನಿ ಅಂದೆ. ನಿನಗೋಸ್ಕರ ನಾವು ನಾಯಿ ತರ ಕಾಯ್ಕೊಂಡಿರ್ತೀವಿ, ನಿನ್ನ ಊರೆಲ್ಲ ಅಲ್ಕೊಂಡು ಹೇಳ್ತೀನಿ ಕ ಬಡಕ್ ಬಂದಿದ್ಯಾ? ಏನ್ ಏಟ್ ಬಿದ್ದಿದ್ದೆ? ಏನು ಗಲಾಟೆ ಮಾಡ್ಕೊಂಡ? ಗಲಾಟೆ ಮಾಡ್ಕೊಂಡ? ಇಲ್ಲ, ಕೆಳಗ್ ಬಿದ್ದಿದ್ದ. ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಹೋಗಿದ್ದ? ಇಲ್ಲ, ಈ ಊರಲ್ಲಿ ನನಗೆ ಯಾರು ಗೊತ್ತಿಲ್ಲ. ಹ್ಮ್, ದುಡ್ಡು ತಂದಿದ್ಯಾ ತಾನೆ? ಹಾ ಸರ್, 5 ಲಕ್ಷ ರೂಪಾಯಿ ಇದೆ. ಇಡು. ಅದ್ರಲ್ಲೇನಿದೆ? ಅದು ಬೇರೆ ದುಡ್ಡು. ಪರವಾಗಿಲ್ಲ ಇಡು. ಅಲ್ಲ, ಇದು ಬೇರೆ ದುಡ್ಡು. ಟ್ಯಾಕ್ಸ್ ಕಟ್ಟೋದು ನಾನು, ಬೆಲೆ ಎಷ್ಟು ಅಂತ ನಾನು ತಾನು ಹೇಳಬೇಕು. ಇಡು. ಹೆಂಡತಿ ಬೇಕಾ ಬೇಡವಾ? ಇಡ. ಹಾ, ಹಾಯ್ ಬಾ, ನೈ ಬಾ. ಹೇಯ್ ಗಾಯ್, ನೈ ನನ್ನ ಮಾಲು ಬಾ. ಟ್ಯಾಕ್ಸ್ನಕ್ಕೆಲ್ಲ ನೋಡೋಕ್ಕಾಗಲ್ಲ, ವೇಟ್ ಮಾಡು. ಕೂತ್ಕೋ, ಕಾಸು ಕೊಟ್ಟಿದ ತಕ್ಷಣ ಕೆಲಸ ಆಗ್ಬಿಡುತ್ತಾ? ಕೂತ್ಕೊಳ್ಳು. ಇಲ್ಲ, ಪರವಾಗಿಲ್ಲ. ನಿನಗೋಸ್ಕರ ತಿನ್ನೋದನ್ನ ಅರ್ಧಕ್ಕೆ ಬಿಡೋಕ್ಕಾಗುತ್ತಾ? ಇಲ್ಲ, ನೀವು ಊಟ ಮಾಡಿ. ಟ್ರೈನ್ ಅಲ್ಲಿ ಬರ್ತಾ ಇದೀನಿ ಅಂತ ಹೇಳಿದ್ರಣ್ಣ. ಆದ್ರೆ ಏನಾಯ್ತು ಗೊತ್ತಿಲ್ಲ ಅಣ್ಣ, ಈ ದುಡ್ಡನ್ನ ನಾನು ಕೊಡ್ತೀನಿ ಅಣ್ಣ. ನನ್ನ ಹೇಳ್ತಾಳೆ, ಇಲ್ಲ ಇಲ್ಲಿ ಯಾರು ಹುಡುಗಿ ನನಗೆ ಅಣ್ಣ ಅಂದ್ಲು. ನಿನಗೆ ಕಿವಿ ಸರಿಯಾಗಿ ಕೇಳಿಸಲ್ಲ ಅಂತ ತಾನೆ ನೀನು? ಇಲ್ಲ, ನನಗೆ ಬೇಕಾಗಿರೋದ್ ಕೇಳುತ್ತೆ. ಅದಕ್ಕೆ ಇವ್ರನ್ನೆಲ್ಲ ಬಿಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅಣ್ಣ, 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 ಇಲ್ಲೇ ನಾವು ಇದ್ದಿದ್ದು. ಏ, ಇವ್ರಿಗೆಲ್ಲ ನಾನು ನಂಬಿ ಬರಕ್ ಹೇಳು. ಹೇಳು. ಸರಿ ಅಣ್ಣ. ಏ ಸನಿಯಾ, ಈ ಕೊಚ್ಚಯ್ಯ ಗಂಡ ಇಲ್ಲ ಇದಾನೆ, ನೀನ್ ಯಾಕೆ ನೀನೆ ಹೊರಗ್ ಬಾ. ಇಲ್ಲ, ನನ್ ಕೈಲಿ ಅವ್ನ್ ಸಾಯ್ತಾನೆ. ಬರ್ಲಿಲ್ಲ ಅಂದ್ರೆ ಸಾಯಿಸ್ತೀನಿ. ಹೇಳದ್ ಕೇಳಿಸ್ತಾ ಇಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲ ಹುಡುಗಿರು ಎಲ್ಲ ಹುಡುಕ್ರ ಆ ಹುಡುಗಿ ಇಲ್ಲೋ ಇಲ್ಲ ಕಣೋ, ತಪ್ಪಿಸ್ಕೊಂಡು ಹೋಗಿದ್ದಾಳೆ, ಕಣ್ಮರ್ಸ್ಕೊಂಡು ಹೋಗಿದ್ದಾಳೆ.
ತಪ್ಪಿಸ್ಕೊಂಡಿದ್ದಾಳೆ ಅವಳು. ಅವಳನ್ನ ಹುಡುಕಿ ಹುಡುಕಿ ಹುಡುಕಿ. ಒಳಗೆ ಇದ್ದಾಳೆ ಒಳಗೆ ಇದ್ದಾಳೆ. ಬನ್ನಿ 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 ಬನ್ನಿ. ಓಕೆ 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 ಒಳಗೆ ಹೋಗಿ 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 ಬೇಗ. ಅಣ್ಣ ಏನ್ ಕತೆ ಮುಗೀತು? ಕಿವಿ ಕೇಳಿಸ್ತಿದ್ಯಾ ನಿಮಗೆ? ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡುಕ್ಬಿಟ್ಟು ಅವಳನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡಿ ಸಾಯಿಸ್ತೀನಿ, ಅವಾಗ ಸಂತೋಷಕ್ಕೆ ಸಾಯ್ತಾಳೆ. ಹ್ಯಾವ್ ಫನ್. ಅಯ್ಯೋ, ಚಿಲ್ಕ ಹಾಕ್ತಿದ್ದಾನೆ, ಬೇಗ ಹಾಕಿ ಮುಚ್ತಾ ಇದ್ದಾನೆ. ನಾವೀಗ ಹೇಗೆ ಹೊರಗಡೆ ಹೋಗೋದು?
ನನ್ನ ಹೆಂಡತಿ ನೋಡ್ದೆ ಕಣ, ನೀ ನನಗೇನು ಮಾಡೋಕ್ಕಾಗಲ್ಲ. ಸಾಯ್ತೀಯ. ಒಂದ್ ಹೆಜ್ಜೆ ನಿನ್ ಮುಂದೆ ಇಡ್ತೀಯ ಅನ್ಕೋ, ಇವಳನ್ನ ಸಾಯಿಸಿ ಹೋಗ್ತಾ ಇರ್ತೀನಿ. ಲೇ ಕುತ್ಕೆ ಕುಯ್ದ ತಿನ್ಕೋ, ಹೋಗೋ ಹಿಂದೆ ಹೋಗೋ, ಆಗ ಹೋಗೋ. ಅಲ್ಲಾಡಿದ್ರೆ ಇವಳ ದೇಹದಿಂದ ತಲೆನ ಬೇರೆ ಮಾಡ್ಬಿಸಾಕ್ತೀನಿ, ಸಾಯಿಸಾಕ್ಬಿಡ್ತೀನಿ. ಹಿಂದೆ ಹೋಗೋ. Thank you.
ಅಣ್ಣ ಗಾಡಿ ರೆಡಿ ಇದೆ ಅಣ್ಣ, ಕೊಡ್ಬೇಕಾಗಿರೋ ಬಾಕಿ ಕೇಳ್ತಾವ್ರಣ. ಏಯ್ 40 ಲಕ್ಷ ಡ್ಯೂ ಇದೆ, ಆ ಪಾರ್ಟಿ ಕೊಟ್ಟಿರೋ ದುಡ್ಡಲ್ಲಿ ಕೊಟ್ಬಿಡು. ಇವ್ರಿಗೆ ಇಷ್ಟೊಂದು ದುಡ್ಡು ಬರ್ತಿದೆ, ನಮ್ಗಂತೂ ಒಂದ್ ಹೊತ್ತಿನ ಊಟಕ್ಕೂ ಪ್ರಾಣನೇ ಹೋಗ್ತಾ ಇದೆ. ಅವ್ರ ಹಾಗಿರೋದಕ್ಕೆ ಕಣೆ ನಾವ್ ಹೀಗಿರೋದು. ಆಮೇಲೆ ಮೇಡಮ್ ಏನ್ ಹೇಳ್ತಾ ಇದಾರೆ? ಡಾಕ್ಟರ್ಗ್ ವೇಟಿಂಗ್. ನಿನಗೇನೋ ಆಯ್ತು? ಸ್ಕೂಲ್ ಚೆನ್ನಾಗಿದೆ, ಆದ್ರೆ ಅವ್ರು ಹೇಳೋ ಪಾಠನೇ ಅರ್ಥ ಆಗಲ್ಲ. ಏಯ್ ಸುಮ್ನೆ ಇರ. ಮೊದ್ಲೇ ಹೇಳಿದೀನಲ್ಲಮ್ಮ, ಕಲೆ ಹೋಗ್ಬೇಕು ಅಂದ್ರೆ ಸರ್ಜರಿ ಮಾಡ್ಬೇಕಾಗತ್ತೆ. ಕಲೆ ಹೋಗ್ಬೇಕು ಅಂದ್ರೆ ಸರ್ಜರಿ ಮಾಡ್ಲೇಬೇಕಾಗತ್ತೆ ಸರ್. ಬಾಡಿನಲ್ಲಿ ಬೇರೆ ಎಲ್ಲಾದ್ರೂ ಚರ್ಮ ತಗೊಂಡು ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಸರಿ ಹೋಗುತ್ತಾ? ಶಾಶ್ವತವಾಗಿ ಇದ್ಬಿಡತ್ತಲ್ಲ. ಪರವಾಗಿಲ್ಲ, ಏನಾಗಲ್ಲ. ನೋಡೋದಕ್ಕೆ ಚೆನ್ನಾಗಿದ್ಯಾ, ಸೂಪರ್ ಆಗಿದ್ಯಾ, ಲಕ್ಷಣವಾಗಿದ್ಯಾ? ಅಣ್ಣ ನಂಬ್ತೆ ತಾನೆ? ಸರ್ಜರಿ ಬೇಡ್ವಾ? ಬೇಡ. ಹೋಗನ್ವಾ? ಏಯ್ ಕರ್ಕೊಂಬಾರ. ಆದ್ರೆ ಅಪ್ಪನ ಮಾತು ಕೇಳ್ಬೇಕಾಗಿತ್ತಲ್ವಾ? ಹೇಳಿದ ಮಾತು ಕೇಳ್ಕೊಂಡು ಮನೇಲೇ ಇದ್ದಿದ್ರೆ. ಹೆಣ್ಮಕ್ಳು ಮನೇಲೇ ಇರ್ಬೇಕಂತ ಯಾರು ಹೇಳಿದ್ರು? ಕೆಲ್ಸಕ್ಕೆ ಹೋಗು, ಪ್ರಪಂಚ ನಿನ್ನಿಷ್ಟು ಪ್ರಕಾರ ಇರಲ್ಲ. ಇಲ್ಲ ಅಣ್ಣ, ಭಯ ಆಗ್ತಿದೆ. ಭಯನ? ನಿನ್ ಜೊತೆಲಿರೋ ಹುಡುಗಿರನ್ನ ಕಾಪಾಡದೆ ತಾನೆ ನೀನು? ನಿನಗ್ ಭಯನ? ಏನ್ ಅವಳ ಜೊತೆ ನೀನು ಮನೇಲಿ ಇರ್ಬೇಕಂತಾನ? ಅವಳು ಮನೇಲಿ ಇರಲ್ಲ, ಕೆಲ್ಸಕ್ ಹೋಗ್ತಾಳ. ಹಲೋ, ನಾನ್ ಮನೇಲಿ ಇರ್ತೀನಿ ಅಂತ ಯಾವಾಗ ಅಂದೆ? ಇಲ್ಲ, ನಿನ್ ಕೆಲ್ಸಕ್ ಹೋಗ್ತೀಯ ಅಂತ ಹೇಳ್ದೆ ನಾನು. ಅವಳು ಕೆಲ್ಸಕ್ ಹೋಗ್ತಾಳ. ನೀನ್ ಹೇಳಿಲ್ಲ ಅಂದ್ರೂ ನಾನ್ ಮನೇಲಿ ಇರೋದಿಲ್ಲ. ಅಲ್ಲ ಕಣೆ, ನಾನು ಅದ್ ಹೇಳಿದ್ ನಿನ್ ಕೆಲ್ಸಕ್ ಹೋಗ್ತೀಯ ಅಂತ ಅಲ್ವಾ? ನಾನು ಹೇಳಿದ್ದು ನೀನ್ ಹೇಳಲ್ಲ. ಅಕ್ಕ, ಅಣ್ಣನ್ಗೆ ಸ್ವಲ್ಪ ಸ್ವಲ್ಪನೇ ಕೇಳ್ಸತ್ತೆ ಅಂದೆ, ಅದ್ ಹೇಗೆ? ಅಣ್ಣನ್ಗೆ ಇಂಪಾರ್ಟೆಂಟ್ ವಿಷಯ ಮಾತ್ರ ಕೇಳುತ್ತೆ ಅಲ್ವಾ ಅಣ್ಣ? ಸರಿಯಾಗಿ ಹೇಳ್ದೆ ಕಣ. Take whatever we can get. Grab the loot from the pockets and split. We ain't gonna stop until we rich. Rockstar robbers, we never gonna quit. Take it all, US dollars to rupees. Dressed like rupees, catch you when you coming out the movies. Don't make us give you a two-piece. Doing this forever, so it's nothing but a cool breeze. So give us everything valuable, cause you already know what we out to do. And we don't care about no police, and we gonna grind and shine like gold teeth. வயிற்றில் கைய வைக்க மாட்டோம், பர்ச புடுங்கி துட்ட ரப்பி கொடுப்போம். தண்ணி போட்டு ரகல பண்ண மாட்டோம். சண்டே நாலு நம்ம வேலை நடக்கும். வெத்தலைய மடிச்சு போட்டுக்க, எத்தாணி நடைய போட்டுக்க, ஸ்டைலாதான் உன்ன மாத்திக்க, தீயாக வேலை செஞ்சுக்க. எங்களுக்கு கள்ள உள்ளண்டா, ஆனாலும் நல்ல உள்ளண்டா. புலி போல பதுங்குவோமடா, தை பார்த்து பாயிவோமடா. லெஃப்ட் நாளும் ஓகேதாண்டா, ரைட் நாளும் ஓகேதாண்டா. நம்மோட கதைய கேளுடா, வேற மாறிடா. நாங்க ராக் ஸ்டார் ராபரே. Rock, stop, robbery, take that slow.